ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಪಂಕಜ ಅಲ್ಲ ಕಣೋ, ದ್ರೌಪದಿ ಸೀರೆ ಎಳೆಯೋದಲ್ಲ, ವಸ್ತ್ರ ಅಪಹರಣ. ಏನೋ ಒಂದು ಸೀರೆ ಎಳೆಯೋದು ಇದೆಯೋ ಇಲ್ವಾ? ಆಗಿಬಿಡು, ಆಮೇಲೆ ಅದು ನೋಡಿಯಂತೆ. 200 ರೂಪಾಯಿ ಕೊಟ್ಟಿದ್ದೀವಲ್ಲ, ಬಿಚ್ತಾಳೆ. ಪವರ್ಫುಲ್ ಇನ್ಸ್ಪೆಕ್ಟರ್ ರಂಜಿತ್ ಕುಮಾರ್ ತಮ್ಮ ಡೈಲಾಗ್ ನಲ್ಲಿ ದಡ ದಡ ಅಂತ ನಡೆಸೋದಕ್ಕೆ ನಿಮ್ ಮುಂದೆ ಬರ್ತಾ ಇದ್ದಾರೆ. ನನ್ನ ಕಂಡ್ರೆ ಎಲ್ರಿಗೂ ಭಯ, ನನಗೆ ನನ್ನ ಹೆಂಡತಿ ಕಂಡ್ರೆ ಭಯ. ಅಲ್ಲ, ಭಯ ಭಯ ಅದೇ ಹೆಂಡತಿ. ಆಮೇಲೆ ನನ್ನ ಹೆಂಡತಿ ಸರ್, ಇಲ್ಲ ಇಲ್ಲ ನಾನೇ ಸರ್, ಭಯ ಸರ್. ಎಂ ಪಿ ಕಡೆ ಅವನು ಅಂತ ನಮ್ಮ ಕಂಪ್ನಿಗೆ ಸೇರಿಸ್ಕೊಂಡೆ, ಹೊರಗಡೆ ದೊಡ್ಡ ಬಿಲ್ಡಪ್ ಬೇರೆ ಕೊಟ್ಟೆ ನಿನ್ನ ಬಗ್ಗೆ. ಕಡೆ ಪಕ್ಷ ಈ ಕ್ಯಾರೆಕ್ಟರ್ನ ಅದನ್ನು ಯಾವಾಗ ಮಾಡೋದು? ಸ್ಟೇಜ್ ಮೇಲೆ ನೋಡಿ ಸರ್ ನೀವು. ಏನು ಈ ದರಿದ್ರ ಪ್ಯಾಂಟ್ ಮೇಲೆ ಕೊಟ್ಟು ಬೆಲ್ಟ್ ಹಾಕೊಂಡು ಸಾಯಿ, ಪ್ರಯೋಜನ ಇಲ್ಲ. ನಮ್ಮ ಕಂಪ್ನಿಗೆ ಪವರ್ಫುಲ್ ಪರ್ಫಾರ್ಮರ್ ಒಬ್ಬ ಬೇಕು. ಏನೋ ವೀರ, ಈ ಸಲ ಚೀಟಿ ನನಗ್ ಕೊಡ್ತೀನಿ ಅಂತ ಯಾರಿಗೋ ಕೊಟ್ಟಿದ್ಯಾ? ಇನ್ನೊಂದ್ಸಲ ಈ ತರ ಮಾಡಿದ್ರೆ ಚೀಟಿನೇ ಹಾಕಲ್ಲ. ದುಶ್ಯಾಸನ ಸೀರೆ ಎಳಿಬೇಕು, ಈ ತರ ಮಾಡಿದ್ರೆ ಸಿಗ್ದಾಗ್ತೀನಿ. ಹೋಗ ಕಡೆ. ಏನ್ರಿ ಇಲ್ಲಿ ವೀರಭದ್ರ ಅವರು ಅಂದ್ರೆ? ಅವ್ರ ರಾತ್ರಿ 12 ಗಂಟೆ ಆಗದೆ ನನ್ನ ಹತ್ರ ಬರಲ್ಲ. ಹೇಳೆ ಹೇಳು, ನಾನು ಯಾವಾಗ ಬರ್ತೀನಿ, ಎಷ್ಟೊತ್ತಿರ್ತೀನಿ, ಪೂರ್ತಿ ಶೆಡ್ಯೂಲ್ ಹೇಳ್ಬಿಡು. ವೀರಭದ್ರ ಪಂಕಜ, ನಮ್ಮ ಲಿವಿಂಗ್ ರಿಲೇಶನ್ ಬಗ್ಗೆ ಹೊರಗಡೆ ಎಲ್ಲೂ ಹೇಳ್ಬೇಡ ಅಂತ ಹೇಳಿದ್ನಲ್ಲ. ಸಾರಿ ಭದ್ರ. ಏ ಹುಡ್ಗ, ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳು. ಹೇಳೋದೆಲ್ಲ ಹೇಳ್ಬಿಟ್ಟು ಅಂದ್ಬಿಟ್ರೆ ಏನ್ ಹೇಳ್ರಯ್ಯ? ಸರ್, ಸ್ವಲ್ಪ ಹೊತ್ತಲ್ಲಿ ಗಂಡು ಹೆಬ್ಬುಲಿ ನಾಟಕ ಶುರುವಾಗಿದೆ, ಅದರಲ್ಲಿ ಎಸ್ ಐ ರಂಜಿತ್ ಕುಮಾರ್ ಅವ್ರ ಪಾತ್ರನ ನಮ್ ಬಾಸ್ಗೆ ಕೊಟ್ರೆ ಅದನ್ನ ಹರಿದು ಬೀಸಾಕ್ಬಿಡ್ತಾರೆ ಸರ್. ಹೌದಾ? ಚಿಂದಿ ಚಿತ್ರಾನ್ನ ಮಾಡಾಕ್ತಾರೆ ಸರ್. ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರ? ನಿಮ್ ಕಣ್ಣಾರೆ ನೋಡಿ ಸರ್, ಹೀಗೆ ಊದಿ ಊದಿ ಬೀಸಾಕ್ತಾರೆ. ಎಲ್ಲಿ ಓದಕ್ ಹೇಳು. ಬಾಸ್, ಲೆಟ್ಸ್ ಸ್ಟಾರ್ಟ್. ಅಂದ್ರೆ ರೂತರ್ ಗಾಳಿಯಲ್ಲಿ ಗಾಳಿಯಾಗಿ, ಫಿಫಿ ಫೋ ಫಿಫಿ ಫೈ ನೆರಳಿನಲ್ಲಿ ನೆರಳಾಗಿ, ಫಫಿ ಫೋ ಫಫಿ ಫೈ ಮಣ್ಣಿನಲ್ಲಿ ಮಣ್ಣಾಗಿ, ಫಿಫ್ಯಾ ಫಫ ಫಫಾಫು ಅಲ್ಲ
ಇಲ್ಲಿ ಹಾರ್ಸು ಹಾರ್ಸು ಇಲ್ ಬಾ ಸರ್. ಊದ್ ಬಿಸಾಕ್ತಾರೆ ಊದ್ ಬಿಸಾಕ್ತಾರೆ ಅಂದೇಳ ಇದೇನಾ ಹುಷಾಫಾನಲ್ಲಿ ಬರೀ ಗಾಳಿ ಬರೋತಾರ ಇವನ್ ಬಾಯಲ್ ಮಾತು ಮಾಡದೆ ಬರೀ ಗಾಳಿನೇ ಬರ್ತಿದ್ಯಲ್ಲೋ. ನಮ್ ಬಾಸ್ಗೆ ಆಕ್ಸಿಡೆಂಟ್ ಆಗಿ ವೋಕಲ್ ಕಾರ್ಡ್ಗೆ ಏಟಾಗೋಗಿದೆ. ಅದಕ್ಕೆ ಯಾವಾಗೆಲ್ಲ ಮಾತಾಡ್ತಾರೋ ಗಾಳಿನೇ ಬರುತ್ತೆ. ಅದಕ್ಕೆ ಎಲ್ರು ಅವರನ್ನ ಗಾಳಿ ಸಂಪತ್ ಅಂತಾರೆ. ಸ್ವಾಮಿ ವಿವೇಕಾನಂದ ಅನ್ನೋ ತರ ಹೇಳ್ತಿದ್ಯಲ್ಲೋ. ಅಂದ್ರೆ ಇವರು ರವಿಚಂದ್ರನ್ ತರ ಆಕ್ಟ್ ಮಾಡಿದ್ರೆ ನೀನು ಶ್ರೀನಿವಾಸ್ ಪ್ರಭು ತರ ಡಬ್ ಮಾಡ್ತೀಯೋ? ಫಾ ಫಾ ಫೀ ಫಾ ಅಂದ್ರೆ ಆಸ್ ಇಟ್ ಈಸ್ ಆಗಿ. ಓ ಈ ಡಬ್ಬಿಂಗ್ ಸಿಮೆಲ್ಲ ನಮಗೆ ಬೇಡ. ಫಾ ಫಾ ಫೀ ಅಂದ್ರೆ ನಾನು ಹೋಗಿ ಬರ್ತೀನಿ. ಪ್ಲೀಸ್ ಪ್ಲೀಸ್ ಒಂದು ಚಾನ್ಸ್. ಸರಿ 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 ನೀವ್ ಇಷ್ಟೊಂದು ಕೇಳ್ಕೊತಿದ್ದೀರಾ ಅಂತ ಕೆರಿಯರ್ ಅಲ್ಲೇ ಹಿಂತಿರುಗಿ ನೋಡಬಾರ್ದು ಅಂತ ಪಾತ್ರ ಕೊಡ್ತೀನಿ. ಹೊರಗಡೆ ಹಿಂದಿನ ಎರಡು ಬೆಂಚಿನ ಜನಗಳಿಗೆ ಗಾಳಿ ಬರದೆ ಹಿಂಸೆ ಆಗ್ತಿದ್ಯಂತೆ. ಅದಕ್ಕೆ ಇವನನ್ನ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಸು. ಉಫೋ 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 ಅಂತ ಇರ್ಲಿ, ಹಂಗಾದ್ರೆ ಜನಗಳಿಗೆ ಗಾಳಿ ಬರ್ಲಿ. ಹೌದು ಪಂಕಜ ಸೀರೆ ಬಿಚ್ಚೋದ್ ಇದೆಯಾ ಇಲ್ವಾ? ಬಿಚ್ಚಲ್ಲ ಕಣ, ಬಿಚ್ಚಲ್ಲ. 200 rupees ಕೊಟ್ಟು ಟಿಕೆಟ್ ತಗೊಂಡಿದೀವಿ ನಾವು, ಬಿಚ್ಚದೆ ಊರ್ ಬಿಟ್ಟು ಹೆಂಗ ಹೋಗ್ತಾಳೆ ನೋಡ್ತೀನಿ. ಏನ್ ಹೆದರ್ಸ್ತಾ ಇದೀಯ? ಮತ್ತಿಲ್ಲ, ನಾನು ಸಾರ ಯಾಕಿರೋದೇ ಸೀರೆಗೋಸ್ಕರ. ಚಿಚಿಚಿ, ಈ ಸಂಪತ್ ಯಾಕೆ ಬಂದ? ಸಾನ್ಯಾ ಮಿರ್ಜಾ ವಾಚ್ ಮಿರ್ಜಾ ಫೋರ್ ಬ್ಯಾಕ್ ಸಿರೀಸ್ ಇನ್ ಅಮೆಜಾನ್ ಪ್ರೈಮ್. ಬ್ರಿಟಿಷ್ ಅಂಡ್ ಪೋರ್ಚುಗೀಸ್ ಅಟ್ಯಾಕ್ ದ ಟ್ರಿಪಲ್ ಆರ್. ಈ ಡಬ್ಬಿಂಗ್ ಹೊಸ್ದಾಗ ಟ್ರೈ ಮಾಡಿದೀವಿ, ಸುಮ್ನೆ ನೋಡ. ಜನಗಳಿಗೆ ಬೈತಿದ್ಯಲ್ಲೋ. ದ ಪ್ರದೀಪ್ ರಾವತ್ ಅಂಡ್ ಕಂಗನಾ ರನೌತ್ ನೀಡ್ಸ್ ಇನ್ ದ ಸಿಟಿ ಆಫ್ ಪ್ಯಾರಟ್ಸ್ ಎವರಿಬಡಿ. ಈ ತರ ಕುರಿಗಳ ತರ ನೋಡ್ದೀರಾ? ಚಪ್ಪಾಳೆಗಳು ಹೊಡಿಬಾರ್ತಾನೆ? ಹೊಡೀರಿ. ಅಷ್ಟು ಬೇಗ ನಾಟಕ ಆಗೋಯ್ತಾ? ಪಂಕಜನ್ ಸೀರೆ ಬಿಚ್ಚು ಅಂದ್ರೆ ನೀನ್ ಬಿಚ್ಚಿದ್ಯಲ್ಲ. ಗಾಳಿ ಸಂಪತ್ತು ಪ್ರತಿ ದಿನ ಇದೇ ಆಗೋಯ್ತು. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ. ಲೇಟ್ ಆಗಿ ಸ್ಟಾರ್ಟ್ ಮಾಡೋದು, ಸ್ಪೀಡ್ ಆಗಿ ಹೋಗೋದು, ಇದೇನು ಹುಚ್ಚ ನಿನಗೆ? ಹಣ ಟೀ ಕೊಡು. ಘಾಟ್ ರೋಡ್ ಏನಾದ್ರೂ ನಿಮ್ಮ ಮನೆ ಮುಂದೆ ಇರೋ ಸಿಮೆಂಟ್ ರೋಡ್ ಅನ್ಕೊಂಡಿದ್ಯಾ? ಒಂದು ಗಂಟೆಲಿ ಬಂದ್ಬಿಡಕ್ಕೆ ಫೋನ್ ಇಡು. ತಗೋ. ಬೆಳಗ್ಗೆನೆ ಹೊರಟಿದ್ರೆ ಹುಷಾರಾಗಿ ಘಾಟ್ ರೋಡಲ್ಲಿ ಆನ್ ಟೈಮ್ ಹೋಗ್ತಿದ್ವಲ್ಲ, ಆನ್ ಟೈಮ್ ಹೋದ್ರೆ ನಮಗೆ ಬರೋ ದುಡ್ಡು ಬಂದೇ ಬರುತ್ತೆ. ಅದೇ ಒಂದು ಗಂಟೆ ಮುಂಚೆ ಹೋದ್ರೆ 20% ಕಮಿಷನ್ ತಗೋಬೋದಾ ಸೀಟು ಹತ್ರ? ನಾವು ಹೋಗೋದು ಘಾಟ್ ರೋಡ್ ಮೇಲಪ್ಪ. ಒಂದು ಗಂಟೆಲಿ ಹೋಗೋಣ ಅಣ್ಣ. ಘಾಟ್ ರೋಡ್ ಗಂಟೆಲಿ ಹೊಡೆದ್ಬಿಡ್ತೀಯಾ? ನೀನು ಕೂಡ ನಾನು ನಂಬಲಿಲ್ಲ ಅಂದ್ರೆ ಹೆಂಗಣ? ನಾನು ಕೂಡ ನಂಬೋದಿಲ್ಲ. ಯಾರೋ ನೀನು? ಏಜೆಂಟ್ LIC. ಏನೋ FBI ತರ ಬಿಲ್ಡಪ್ ಕೊಡ್ತಿದ್ಯಾ? ನನಗೆ ಇಂಟ್ರೆಸ್ಟ್ ಇಲ್ಲ. ನಿಂತ್ಕೋ. ಏನ್ ನಿನ್ಪಾಡಿಗೆ ನೀನ್ ಹೀರೋಯಿಸಮ್ ತೋರಿಸ್ಕೊಂಡು ಹೋಗ್ತಾ ಇದೀಯಾ? ನಿನ್ ಪ್ರಾಬ್ಲಮ್ ಏನ್ ಗುರು? 5,000 rupees ಬಿಟ್ಟು ಒಂದ್ ಗಂಟೆ ಶಿವಮೊಗ್ಗ ತಲ್ಪಕ್ ಆಗಲ್ಲ. ಅಣ್ಣ 5,000 ನಿನ್ಗೆನೆ. ಹತ್ತಿಸ್ಕೋ ಹತ್ತಿಸ್ಕೋ. ಹಿಂದೆ ಲೋಡ್ ಇದೆ, ಮುಂದೆ ಖಾಲಿ ಇಲ್ಲ, ಎಲ್ಲ ಹತ್ಕೋತಿಯಾ? ನನ್ ಮೇಲ್ಗಡೆ ಹತ್ ಕೂತ್ಕೋತೀನಿ. ಹಾಗಾದ್ರೆ ಲೆಟ್ಸ್ ಟೇಕ್ ಎ ಸೆಲ್ಫಿ. ಇದ್ಯಾಕೆ? ಆಫ್ಟರ್ ರೈಟ್ ಬಿಫೋರ್ ರೈಟ್. ಈ ಸೆಲ್ಫಿಲಿ ನೀನ್ ಕಾಣ್ತಾ ಇಲ್ಲ ಗೊತ್ತಾ? ತುಂಬಾ ಕೊಬ್ಬು ಕಣ್ಣಿಗೆ ಇಳಿದ್ರಲ್ಲಿ ಹಿಡಿದೋಗುತ್ತೆ. ಬಾರೋ ನೋಡೋಣ. ನೋಡೇ ಬಿಡೋಣ ಇವತ್ತು ನೀನಾ ನಾನಾ ಅಂತ. ಒಂದ್ ಗಂಟೆಯಲ್ಲಿ ಶಿವಮೊಗ್ಗ ತಲುಪ್ತಾನಂತೆ. ಈ ರೋಡಲ್ಲಿ ತುಂಬಾ ಜನ ನೋಡ್ಬಿಡ್ತೀನಿ. ರೈಟ್ ರೈಟ್. ಅಯ್ಯೋ ಅಮ್ಮ, ಸ್ಪೈಡರ್ ಮ್ಯಾನ್ ತರ ನೇದಾಡ್ತಾ ಇದೀಯಾ? ಒಂದ್ ಗಂಟೆ ಹೋಗೋಣ ಇರು. ಅಯ್ಯೋ, ನೀನಾದ್ರೂ ಹೇಳಪ್ಪ ತಂದೆ. ಈಗ ಈಗ ತಗೊಳ್ಳೋಣ ಸೆಲ್ಫಿ. ಈಗ ಕಾಣಿಸ್ತೀನಿ ಅನ್ನೋ ನಾನು. ಅಯ್ಯೋ ನಿಲ್ಸ್ರೋ ನಿಲ್ಸ್ರೋ. ಅಯ್ಯೋ, ನಿಮ್ ಕೈ ಮುಗಿತೀನ್ರೋ. ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ಯಾ ಅನ್ಸುತ್ತೆ. ಒಂದ್ ಗಂಟೆಲಿ ಶಿವಮೊಗ್ಗ ಅಂದ್ರೆ ಇದೇನಾ? ಯಪ್ಪ,
ನಾವು ತಡಿಯಕ್ ಆಗ್ತಾ ಇಲ್ಲ. ಸಾರಿ ಗುರು, ಒಂದ್ ಗಂಟೆ ಅಂತಿದೆ, ಆದ್ರೆ ಅದಕ್ಕೂ ಒಂದ್ ನಿಮಿಷ ಮುಂಚೆನೆ ಬಂದ್ಬಿಟ್ಟಿದೀವಿ ಶಿವಮೊಗ್ಗಕ್ಕೆ. ನಿನ್ಗೊಂದ್ ದೊಡ್ಡ ನಮಸ್ಕಾರ ಕಣಪ್ಪ. ಫೋನ್ ಪೇನಾ ಗೂಗಲ್ ಪೇನಾ? ನಿಮ್ ಸ್ಪೀಡ್ಗೆ ಫೋನ್ ಪರ್ಸು ಎಲ್ಲ ಎಲ್ಲ ಒಪ್ಪಿದೋಗಿದೆ ಕಣ್ರು. ತುಂಬಾ ಸುಸ್ತಾಗಿದೆ, ಲಾಂಗ್ ಹೋಗಿದ್ರ? ತುಂಬಾ ಲಾಂಗ್, ಕೈಲಾಸ ಕ್ರಾಸ್ ಮಾಡಿ ಆಲ್ಮೋಸ್ಟ್ ನರಕದವರೆಗೂ ಹೋಗ್ಬಿಟ್ಟು. ಹೌದಾ? ಅಯ್ಯೋ, ನನಗೂ ಒಂದ್ ಮಾತು ಹೇಳಿದ್ರೆ ನರಕದಲ್ಲಿ ನಮ್ ತಾತನ್ಗೆ ಎಣ್ಣೆ ಕೊಟ್ಟು ಕಳಿಸ್ತಿದ್ನಲ್ಲ. ಒಂದ್ಸಲ ನಮ್ಮವನ್ ಗಾಡಿ ಹತ್ತು, ಡೈರೆಕ್ಟ್ ನಿಮ್ ತಾತನ್ ಜೊತೆ ಎಣ್ಣೆ ಹೊಡಿಬಹುದು. ಏನೋ ಟೈಮ್ ಪಾಸ್. ಲೋಡ್ ಯಾಕೋ ಲೇಟ್ ಆಗಿ ಹೋಯ್ತು. ಹುಡುಗರು ಲೇಟಾಗಿ ಬಂದ್ರು ಸರ್, ಅದಕ್ಕೆ ಲೇಟ್ ಆಗಿ ಹೋಯ್ತು. ಸುಮ್ನೆ ಕಾರಣಗಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಹೋಗೋ ಸೆಟು, ದಿನ ಕೊಡೋದಕ್ಕಿಂತ ಇವತ್ತು 20% ಜಾಸ್ತಿ ಕೊಡ್ಲೇಬೇಕು. ಆನ್ ಟೈಮ್ಗಿಂತ ಒಂದ್ ಗಂಟೆ ಮುಂಚೆನೆ ಡಿಲಿವರಿ ಮಾಡಿದೀವಿ ಅಲ್ವಾಣ? ಕರೆಕ್ಟ್ ಕಣಪ್ಪ. ನೀನು ಡೌನ್ಲೋಡ್ ಮಾಡಿದ್ದು ಯೂಟ್ಯೂಬ್ ಅಲ್ಲಿ ಎಲ್ಲ ಅಪ್ಲೋಡ್ ಆಗಿದೆ. ಅಯ್ಯೋ, ಬುಕ್ ಆಗ್ಬಿಟ್ವಲ್ಲಪ್ಪ. ಡಬ್ಬ ನನ್ ಮಗ, ಯಾವನು ಅಪ್ಲೋಡ್ ಮಾಡ್ದವನು? ಎಲ್ಲೆಲ್ಲಿ ನೀನು ರ್ಯಾಶ್ ಆಗಿ ಓಡಿಸಿದ್ಯೋ ಅದೆಲ್ಲ ಎಲ್ಲ ಇಲ್ಲಿದೆ ತಮ್ಮ. ಇದೇನ್ ಸೆಟು, ದಿನ ಕೊಡೋದಕ್ಕಿಂತ ಕಮ್ಮಿ ಕೊಟ್ಬಿಟ್ಟಿದ್ಯಾ? ನೀನ್ ಮಾಡಿದ ರಿಸ್ಕ್ಗೆ ಒಂದ್ ವೇಳೆ ಆಕ್ಸಿಡೆಂಟ್ ಆದ್ರೆ ನನ್ನ ಬುಡಕ್ ಬರುತ್ತೆ. ಯಾರಾದ್ರೂ ರಿಸ್ಕ್ ತಗೊಂಡ್ರೆ ಗಿಫ್ಟ್ ಕೊಡ್ತಾರೆ. ನೀನೇನ್ ಪೆನಾಲ್ಟಿ ಹಾಕ್ತಾ ಇದೀಯಾ? ವ್ಯಾಪಾರನ ಹಿಂಗೆ ಮಾಡ್ಬೇಕು. ಹೋಗು, ಹೋಗ ಕೆಲ್ಸ ನೋಡ್ಕೊ. ತಗೋಣ ನೀನ್ 5,000. ಇವನ್ ಕೊಡೋ ದುಡ್ಡಿಗೆ ನನ್ ಟ್ರಕ್ ತಗೊಳ್ಳೋದು ಯಾವಾಗ, ಓನರ್ ಆಗೋದು ಯಾವಾಗ? ನಿನ್ ದರಿದ್ರ ಮಾಯಾಗ್ಬೇಕು ಅಂದ್ರೆ ದೇವ್ರೇ ಇಳಿದ್ ಬರ್ಬೇಕು. ಒಬ್ಬರನ್ನ ಕರೆದ್ರೆ ಇಷ್ಟು ಜನ ಬಂದ್ಬಿಟ್ರಲ್ಲಪ್ಪ. ನನ್ ಕಷ್ಟಗಳನ್ನ ನೋಡಿ ನನ್ ಮೇಲೆ ಕರುಣೆ ತೋರಿಸಿ ದುಡ್ಡು ಕೊಡಕ್ ಬಂದಿದ್ದೀರಾ ಸ್ವಾಮಿ? ನಿನ್ನ ಹತ್ರ ಇರೋ ದುಡ್ಡನ್ನ ಕಿತ್ಕೊಳಕ್ ಬಂದಿದೀವಿ ಸ್ವಾಮಿ. ಯಾಕ್ ಸ್ವಾಮಿ? ನಿನ್ ಪಫಾಫೆಗೆ ಪಫಾಫೆ, ನಿಮ್ ಅಪ್ಪ ಮಾಡಿರೋ ಕೆಲ್ಸಕ್ಕೆ. ಅಪ್ಪ ಮಗನೇ, ನಿನ್ ದುಡ್ಡು ಬರೀ 10,000 ಇದೆ, ಇನ್ನ 5,000 ನಮ್ಮ ಅಣ್ಣನ ಹತ್ರ ಇದೆ. ಲೋ ಅಣ್ಣ, ನಿನ್ ದುಡ್ಡು ಕಾಣಿಸ್ತೀನಿ. ಹದಿನಾಲ್ಕು ಸರಿ ಹೋಯ್ತು. ಅದ ಹಂಗಿರ್ಲಿ, ಪಂಕಜ ಸೀರೆ ಬಿಸ್ತಾಳೆ. ನೀನೇನ ಮನೆ ಹೋಗಿಲ್ವಾ? ಬೀಚಿದ್ರೆ ಹೋಗ್ಬಿಡ್ತೀವ. ಫುಫೆ ಫಿಫೆ ಫಿಫೆ ಫಫಫೆ, ತುಮ್ಸೆ ಮಿಲ್ನೆ ಕಿ ತಮನ್ನಾ ಹೈ. ಫಫಫೆ ಫಿಫೆ ಫಫಫೆ, ಪ್ಯಾರ್ ಕಾ ಇರಾದಾ ಹೈ. ಫಫಫೆ ಫಿಫೆ ಫಫಫೆ, ಫಾರ್ಮ್ ಔರ್ ಏಕ್ ವಾದಾ ಹೈ ಜಾನಮ್. ಫಫೆ ಫಫಫಾ ಫಫಫೆ, ಸಂಸಾಲೆ ಬಂಜೂಲಿ ಗಂಗೂಲಿ ಟೆಂಡೂಲ್ಕರ್. ಹೇ ಕಮ್ ಆನ್, ಐ ಮೀನ್ ಸಿಂಗಿಂಗ್ ಮೂಡ್, ನೆಕ್ಸ್ಟ್ ಲೈನ್ ಪ್ಲೀಸ್. ಸಂಸಾರೆ ಬಂಜೂಲಿ ಟೆಂಡೂಲ್ಕರ್. ಕ್ಲಾರಿಟಿ ಆಗಿ ಹಾಡ್ಬೇಕಾ? ಕನ್ನಡ ಲಿರಿಕ್ಸ್ ಗೊತ್ತಿಲ್ಲ, ಇನ್ ಹಿಂದಿ ಟ್ರಾನ್ಸ್ಲೇಷನ್ ಅಂತೆ. ಏನ್ ಉರ್ದುಲು ಹಾಡ್ತೀರಾ? ನಿಮ್ಮ ಮನೆ ಯಾರೋ ತಡಿಯೋರಿಲ್ದೆ ಅಲ್ ನೋಡಿ ಬಂದೆ ಬಿಟ್ಟ. ದಿನ ದಿನ ಈ ಅಪ್ಪಂದ ಯಾಕೋ ಜಾಸ್ತಿ ಆಗ್ತಾ ಇದೆ ಅಣ್ಣ. ಇವ್ನು ಬರ್ತಾರೋ ಸ್ಪೀಡ್ ನೋಡಿದ್ರೆ ಎಸ್ ಐ ರಂಜಿತ್ ಕುಮಾರ್ ಮ್ಯಾಟ್ರು ಲೀಕ್ ಆದಂಗಿದೆ. ಏನ್ ಬಿಟ್ಬಿಡೋದು? ಹೇ, ನಾನೇನ್ ಮಾಡ್ಲಿಲ್ಲ, ಐ ಆಮ್ ಜಸ್ಟ್ ಟ್ರಾನ್ಸ್ಲೇಟರ್, ಗಿವ್ ರೆಸ್ಪೆಕ್ಟ್ ಟು ಮೀ. ಅಪ್ಪ ಹಲೋ. ಹಿ ರ್ಯಾನ್ ಟು ದ ಕಿಚನ್. ಹೇ ಅಪ್ಪ, ನೀನು ಗಮನಿಸಿದ್ಯಾ? ಏನು? ಮಗನ ಜೊತೆ ನೀನು, ಅಪ್ಪನ ಜೊತೆ ನಾನು, ಇಬ್ರು ಅಸಿಸ್ಟೆಂಟ್ಗಳು. ಇಟ್ಸ್ ಎ ಕ್ರೇಜಿ ಕಾಂಬಿನೇಷನ್. ಹೌಸ್ ದ ಫೀಲಿಂಗ್? ಹುಟ್ಟಾಳ್ ನನ್ನ ಮಗನೇ. ಗಾಟ್ ಇಟ್. ಅಪ್ಪ ನಿಂಗೇನಾದ್ರು ಬುದ್ಧಿ ಇದೆಯಾ? ನೀನಲ್ಲಿ ಹೋಗಿ ನಾಟಕನ ಹಾಳು ಮಾಡಿದೆ, ಅವ್ರು ಬಂದು ನನ್ನ ಹತ್ರ ದುಡ್ಡು ಕಿತ್ಕೊಂಡು ಹೋದ್ರು. ಮೊದಲೇ ನಮ್ಮ ಓನರ್ ನಂಗೆ ದುಡ್ಡು ಕಮ್ಮಿ ಕೊಟ್ಟಿದ್ರು, ಆ ದುಡ್ಡನ್ನು ಇವ್ರು ಕಿತ್ಕೊಂಡು ಹೋದ್ರು. ಈ ಗಿಳಿ ತಿಂಗಳು ಏನು ತಿನ್ನೋದು ನಾವು? ಅಪ್ಪ ನೀನು ಮಾತಾಡಕ್ಕೆ ಶುರು ಮಾಡಿದ್ರೆ ಗಾಳಿ ಬಿಟ್ಟರೆ ಬೇರೆ ಸೌಂಡ್ ಬರಲ್ಲ. ನಿನಗೆ ಯಾಕಪ್ಪ ಆ್ಯಕ್ಟಿಂಗು? ನೀನೇನು ರಾಜ್ಕುಮಾರ್ ಅನ್ಕೊಂಡಿದ್ಯಾ? ಫಫೋ ಆಫ್ಕೋರ್ಸ್. ಇಲ್ಲಾಂದ್ರೆ ಅಮಿತಾಬ್ ಬಚ್ಚನ ಅನ್ಕೊಂಡಿದ್ಯಾ? ಫೈ ಫಾ ಫಾ ವೈ ನಾಟ್. ಇನ್ನೊಂದ್ಸಲ ಏನಾದರೂ ಹಿಂಗೆ ಮಾಡು. ಊರಲ್ಲೆಲ್ಲ ಗಲಾಟೆ ಮಾಡ್ಕೋಬಿಡಪ್ಪ ಪ್ಲೀಸ್. ಒಂದು ವ್ಯಂಗ್ಯವಾಗಿರುವಂತಹ ನಗು. ಹಾ
ಇನ್ನು ಕೇಳಿಸಿದ್ಯಾ? ನಾನು ಹೇಳ್ತಿರೋದು ಅದಲ್ವಾ, ಬ್ಯಾಸ್ಕೆಟ್ ಬಾಲ್ ಹೇಳ್ಕೊಡ್ದು ಒಳ್ಳೆ ಕೋಚ್ ಬೇಕಣ. ಅಯ್ಯೋ ಇಲ್ಲ ನೋಡು, ನನ್ ಮಗ ಈಗ್ಲೇ ಬಾಟ್ಲಿಸ್ತ. ಅವ್ನ ಹೆಂಗಾದ್ರೂ ಮಾಡೋ, ದೊಡ್ಡ ಪ್ಲೇಯರ್ ಮಾಡ. ಅಪ್ಪೋ ತುಂಬಾ ಆಳ ಇದೆಯಲ್ಲ ಇಲ್ಲಿ ನೋಡಿ, ತುಂಬಾ ದಿನಗಳಿಂದ ಹಾಳು ಬಿದ್ದಿರೋ ಬಾವಿ, ಇದನ್ನ ಹೀಗೆ ಬಿಡೋದು ಒಳ್ಳೇದಲ್ಲ. ಒಂದ್ 25,000 ಕೊಟ್ರೆ ಮುಚ್ಚಿಸ್ಬಿಡ್ತೀನಿ. ಫಫಿ ಫಫು ಫಫು, ಅದು ದುಡ್ಡುಗೋಸ್ಕರ. ಫಫಿ ಫಫಿ ಫಫಿ, ಪಕ್ಕದ ಮನೆಗೆ ಕೆಲ್ಸಕ್ ಬಂದು ಫಿಫಿ ಫಿಫಿ ಫಫ. ಇಲ್ಲೇನೋ ಕೆಲ್ಸ ಫಫ ಕಳ್ಸ್ಕಳ. ಒಂದ್ 30-40 ಅಡಿ ಇದೆ ರೀ ಆಳ, ಯಾರಾದ್ರೂ ಜಾರಿ ಬಿದ್ರೆ ಫಿಫಿ ಫಫ ಫೈ ಫಫ ಫಫು ಫಫೋಯಿ ಫಫ ಫಫ ಫಫಿ. ನಾವೇನನ್ನ ಚಿಕ್ಕ ಮಕ್ಳ ಪಪ ಪ ಪ ಅಂತ ಬಂದ ಅದ್ರಲ್ಲಿ ಬೀಳಕ್ಕೆ, ಅದ್ರಲ್ಲಿ ಬೀಳೋದಕ್ಕೆ ಚಿಕ್ಕ ಮಗುನೇ ಆಗ್ಬೇಕಾ? ಮುದುಕ ನೀನೇ ಸಾಕಲ್ವಾ? ದೃಷ್ಟಿ ಕುಂಬಳಕಾಯ್ ಮುದುಕಾನ? ನನ್ನ ಅರ್ಥದ ಸ್ಥಿತಿಯ ಮುದುಕ ನನ್ನ ಕಾಲರ್ ಹಿಡಿಕೆ. ಸ್ವಲ್ಪ ನೋಡಿಕೊಳ್ಳಯ್ಯ ನೀನು, ಈ ಮಾಸ್ಟರ್ ನ ಊರಿನಲ್ಲೇ ಬಿಟ್ಟು ಬರಯ್ಯ. ಏನು ನಿನ್ನ ಮೇಕಪ್ ರಂಗು, ನೀನೇ ಈಗ ಮಿಸಲಿ ಕಿಂಗು, ಬಾಹುಬಲಿ ನೀನೇ ಇಲ್ಲಿ ಡ್ರಾಮಾ ಬಿಗ್ ಬಾಸ್. ಸ್ವಲ್ಪ ಜಾಗ್ರತೆ ಅಯ್ಯ, ಎಲ್ಲ ಅಂದ್ರೆ ಇವರು ಜಗತ್ತಲ್ಲ ಜಾಲಾಡೋರಯ್ಯ. ಅರೆ ಬಿತ್ರೆ ಇವರು ಎನರ್ಜಿಲಿ ತುಂಬಾ ಓವರ್ ಟಾಸ್, ಇವರ ಪಾಠ ಕೂಡ ಇವ್ರದೇ ಸಿಲೆಬಸ್. ಯಾಕೋ ಹಿಂಗ್ ಕೂತಿದ್ಯಾ? ಏನು ಇಲ್ವಾ, ಲೇ ಚಿಕ್ಕ ವಯಸ್ಸಿಂದ ಜೊತೆಲೆ ಬೆಳೆದಿದ್ದೀವಿ, ಜೊತೆಲೆ ತಿರುಗಾಡಿದ್ವಿ. ನೀನ್ ಯಾವಾಗ ಹೆಂಗಿರ್ತ ಅಂತ ನನಗೆ ಗೊತ್ತಿಲ್ವಾ, ಹೇಳೋ ಏನಾಯ್ತು? ನಿನ್ ಹೆಂಡತಿ ಪ್ರೀತಿಯಿಂದ ಕೊಟ್ಟಿರೋ ಚೈನ್ ಕಳ್ದೋಯ್ತಾ? ಅದಕ್ಕೆ ನಿನ್ ಪ್ರಾಣ ಅಂತ ನಂಗೆ ಗೊತ್ತುಕೊಣೋ, ಹೋಗಿದ್ ಬರೋ ಚೈನ್ ಅಲ್ವಾ? ನಿನ್ ಹೆಂಡತಿ ನಿನ್ ಹೃದಯದಲ್ಲೇ ಇದ್ದಾಳಲ್ವಾ? ಈಗ ಅದೆಲ್ಲ ಬಿಟ್ಬಿಡೋ, ಮೊದಲು ಈ ಪಾಂಪ್ಲೆಟ್ ನೋಡು. ಪರಿಷತ್ ಅವರು ನಾಟಕ ಇಟ್ಕೊಂಡಿದ್ದಾರೆ, ಆ ವೀರಭದ್ರ ಟೀಮ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಮೊದಲು ನೀನು ಹುಚ್ಚ ಡ್ರಾಮನ ನಿಲ್ಸ್ಬಿಟ್ಟು ಅವನ ಹತ್ರ ಹೋಗಿ ಇದರಲ್ಲಿ ಪರ್ಫಾರ್ಮ್ ಮಾಡು. ಪ್ರೈಸ್ ಮನಿ ಎಷ್ಟು ಗೊತ್ತಾ? 800,000 ರೂಪಾಯಿ. ಈ ದುಡ್ಡು ಬಂದ್ರೆ ನಿನ್ ಸಿನಿಮಾ ಕನ್ಸ್ ಕಟ್ಕೊಂಡಿದ್ಯಲ್ಲ, ಅದನ್ನ ಪೂರೈಸ್ಕೋಬಹುದು. ಮಾತಾಡೋದಷ್ಟೇ ನಟನೆ ಅಲ್ಲ ಕಣೋ, ಮಾತಾಡದೆ ಇದ್ರು ಕೂಡ ಹಾವಭಾವದಲ್ಲೇ ಅದ್ಭುತನ ಸೃಷ್ಟಿ ಮಾಡಬಹುದು. ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನೋಡು. ನೀನ್ ಮಾಡ್ತೀಯ ಕಣೋ, ಊರಲ್ಲಿ ಯಾರೇ ನಿನ್ ನಂಬದೇ ಇದ್ರು ಕೂಡ ನಾನ್ ನಂಬ್ತೀನಿ ಕಣೋ. ಕಮಲ ಅವರ ಅಕ್ಕ ವಿಮಲ, ಛೇ ವಿಮಲ ಅವರ ಅಕ್ಕ ಕಮಲ, ಕಮಲ ರೊಕ್ಕ ವಿಮಲ ವಿಮಲ ಅಕ್ಕ. ಯಾವಾಗ್ಲೂ ತಿರ್ಗಾ ಮುರ್ಗಾ ತಿರ್ಗಾ ಮುರ್ಗಾ ಅದೇ ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀಯಲ್ಲೋ. ನಾವೇನೋ ದಬ್ಬ ಹಾಕ್ಬಿಡ್ತೀವಿ ಅಂತ ಪರಿಷತ್ನವ್ರು ಅವಕಾಶ ಕೊಟ್ಟಿದ್ದಾರೆ, ಪ್ರಯೋಜನ ಇಲ್ಲ. ನಾವು ಕಪ್ ಹೊಡಿಬೇಕು ಅಂದ್ರೆ ಪವರ್ಫುಲ್ ಪರ್ಫಾರ್ಮರ್ ಬೇಕು. ಮತ್ಯಾಕ್ ಬಂದ್ರಿ? ಅಂದ್ರೆ ನಿಮ್ ಸ್ಲಾಟ್ ನಮಗ್ ಬೇಕು. ಏನಿಲ್ಲ ಸರ್, ಮುಂದಿನ ವಾರ ಪಕ್ಕದ ಹಳ್ಳಿ ನಿಂದೊಂದ್ ಸ್ಲಾಟ್ ಇದೆಯಲ್ಲ, ಅದನ್ನ ನಮ್ ಬಾಸ್ ಕೊಟ್ರೆ ಚಿಂದಿ ಚಿತ್ರಾನ್ನ ಮಾಡಿ ಕೊಟ್ಟು ಬಿಡ್ತೀರಾ? ಕಪ್ಪು ತರ್ತೀನಿ. ವಿಮಲ ನಿಮ್ ಅಕ್ಕ ಕಮಲ ಅವ್ರಕ್ಕ ವಿಮಲ. ಈ ಜನ್ಮದಲ್ಲಿ ನಿನ್ ಸರಿ ಹೋಗಲ್ಲ, ಅಪ್ ಅಂಡ್ ಡೌನ್ ಟ್ರಾನ್ಸ್ಪೋರ್ಟ್ ಖರ್ಚು ಎರಡು ವೇಸ್ಟ್. ಓಕೆ, ನಮ್ ಸ್ಲಾಟು ನೀವೇ ತಗೊಳ್ಳಿ, ಕಪ್ಪನ್ನು ನೀವೇ ಹೊಡ್ಕೊಳ್ಳಿ.
ಅದ್ಭುತ ಅಂದ್ರೆ ಪ್ರೈಸ್ ಮನಿ 8 ಲಕ್ಷ ಕೊಡ್ತಾರಲ್ಲ ಅದ್ರಲ್ಲಿ 5 ಲಕ್ಷ ನಾನು ಮೊದ್ಲೇ ಕೊಟ್ಬಿಡಿ. 5 ಲಕ್ಷ ದುಡ್ಡು ಯಾವಾಗ ಕೊಡ್ಬೇಕು? ನಾಟಕದ ಹಿಂದಿನ ದಿನ ಕೊಟ್ರೆ ಸಾಕು. ವೀರಭದ್ರ ಕೈ ಹಾಕಲ್ಲ. ಇದು ನಮ್ ಚೈನ್ ಅಲ್ಲ. ಅವ್ರು ಕೇಳಿದ್ರ ನಿಂಗೆ ಬೆಳಗಿನ ಹೊತ್ತು ಅಂತ? ಇದು ಹೇಳಲಿಲ್ಲ ಕಾಲ್ ನೋವಿದೆ ಶುಗರ್ ಇದೆ ಅಂತ? ಈ ಊರಲ್ಲಾದ್ರೂ ಪಂಕಜ ಸೀರೆ ಬಿಸ್ತಾಳ? ನೀನ್ ನಮ್ಮೂರ್ಗು ಬಂದ್ಬಿಟ್ಟ? ಪಂಕಜ ಸೀರೆ ಬಿಸ್ತಾಳ ಅಂದ್ರೆ ಯಾವ ಊರಾಗ್ಲಿ ಯಾವ ಜಿಲ್ಲೆ ಆಗ್ಲಿ ಅವ್ ಸ್ಟೇಟ್ ಬೇಕಾದ್ರೂ ಹೋಯ್ತೀನಿ. ಇಂಜಿನ್ ಕೂಡ ಚೆನ್ನಾಗಿದೆ, ಓಡಿರೋದು ಕಡಿಮೆನೆ, ಒಳ್ಳೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದ್ ತಿಂಗ್ಳು ಟೈಮ್ ಕೊಟ್ರೆ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸಾರಿ ತಮ್ಮ, ಈ ಗಾಡಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಒಂದ್ ತಿಂಗ್ಳು ಅಂದ್ರೆ ಕಷ್ಟ, ಒಂದ್ 10 ದಿನ ತಗೋ. ಅಮ್ಮ ತಗೊಳ್ಳಿ ತರಕಾರಿಗಳು, ಎಲ್ಲ ಫ್ರೆಶ್ ಆಗೇ ಇದೆ. ತುಂಬಾ ಥ್ಯಾಂಕ್ಸ್ ಅಪ್ಪ. ಸಾರ್ ಹತ್ರ ಸ್ವಲ್ಪ ಲೋನ್ ಬಗ್ಗೆ. ಮ್ಯಾನೇಜರ್ ಹರಿಬಾಬು. ಇಡ್ಲಿ, ಚಟ್ನಿ, ಇದು ಚಟ್ನಿ ಪುಡಿ, ತುಪ್ಪ. ಬೆಳಗ್ಗೆನೆ ಇಷ್ಟೊಂದ್ ಪ್ರೀತಿಯಿಂದ ಬಡಿಸ್ತಾ ಇದೀಯ ಅಂದ್ರೆ ನನ್ ತಗ್ಲಾಕೋ ಕೆಲಸ ಇದ್ದೇ ಇರುತ್ತೆ. ಹೇಳು. ನಮ್ ಮಗನ್ಗೆ ಲೋನ್ ಬೇಕಂತೀರಿ? ನಮ್ಗೆ 2 ಮಕ್ಕಳಿದ್ದಾರೆ, ಅಮೆರಿಕದಲ್ಲಿದ್ದಾರೆ. ಇವನು ನನ್ನ ಮಗ ಅಲ್ಲ, ಊರಲ್ಲಿ ಟ್ರಕ್ ಡ್ರೈವರ್. ನಮ್ಮ ಮಕ್ಕಳು ಎಲ್ಲೋ ಅಮೆರಿಕದಲ್ಲಿದ್ರೆ ನಮ್ಮನೇಲಿ ಚೆನ್ನಾಗಿ ನೋಡ್ಕೊಳ್ಳೋರು ಯಾರು? ನಮ್ಮ ಮಗನೇ ತಾನೇ. ಮಮ್ಮಿ, ಅವ್ನು ನಿನ್ನ ಮಮ್ಮಿ ಅನ್ನೋಷ್ಟು ಸ್ವಂತ ಮಾಡ್ಕೊಂಡ್ಬಿಡ್ದೆ. ನಾಳೆ ಬೆಳಗ್ಗೆ 1.5 ಕೆಜಿ ತರಕಾರಿ ತಂದು ನಿನ್ನ ಮಮ್ಮಿ ನನ್ನ ಡ್ಯಾಡಿ ಅಂದ್ರೆ ಆಸ್ತಿಲಿ 1/2 ಭಾಗ ಕೊಡ್ಬೇಕು. ನನಗೆ ಐಡಿಯಾ ಬರ್ಲೇ ಇಲ್ಲ ಸರ್. ಬಂದ್ಬಿಟ್ರೆ ಕೇಳ್ಬಿಡ್ತೀಯಾ? ಮೊದ್ಲು ಹೋಗಿ ಶೂರಿಟಿ ತಗೊಂಡ್ ಬಾ. ಲೋನ್ ಅಂದ್ರೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಟ್ರಕ್ ಓನರ್ ಹೇಳಿ ಶೂರಿಟಿ ಹಾಕ್ಸ್ತೀನಿ ಸರ್. ಮೊದ್ಲದನ್ನ ತಗೊಂಡ್ ಬಂದು ಒಳ್ಳೇದ್ ಮಾಡಿ ಸರ್. ನಾಳೆ ಬೆಂಡೆಕಾಯಿ ತರ್ತೀನಮ್ಮ. ಸ್ವಲ್ಪ ಎಳೆ ತಗೊಂಡ್ ಬಾಪ. ಹೋಗ್ ಬರ್ತೀನಮ್ಮ. ಹುಷಾರು. ಮಮ್ಮಿ, ಅವನ ಹತ್ರ ಒಂದ್ ಸ್ವಲ್ಪ ಅಟ್ಯಾಚ್ಮೆಂಟ್ ಕಡಿಮೆ ಮಾಡ್ಕೊಳ್ಳಿ. ಟ್ರೈ ಹರಿ. ರೀಚಾರ್ಜ್ ಮಾಡಿಸ್ಕೊಳಕ್ಕೆ 99 ರೂಪಾಯಿ ಫೋನ್ ಪೇ ಮಾಡಂತ ಹೇಳಿದೆ, ಮಾಡಿಲ್ವಲ್ಲಪ್ಪ. ರಾತ್ರಿ ಮಾಡದ್ನಲ್ಲ ಅಣ್ಣ. ಯಾವ ನಂಬರ್ಗೆ ಮಾಡಿದೆ? 9848-52143. ನಿನಗೆ ಲವ್ ಅಲ್ಲಿ ಬೀಳೋ ಟೈಮ್ ಹತ್ರ ಬಂದಂಗಿದೆ ತಮ್ಮ. ನನ್ನ ನಂಬರ್ 142-143 ಅಲ್ಲ. ಹಾಗಾದ್ರೆ ಈ 143 ಯಾರ ನಂಬರ್? ಹೇಳ್ರು ಹುಡುಗ್ರ, ಏನ್ ನಿಮ್ ಪ್ರಾಬ್ಲಮ್? ಪಾಪಿಸ್, ನನ್ ಮಗ ನನ್ ಮೇಕೆ ಕೊಯ್ದು ಮಟನ್ ಅಡಿಗೆ ಮಾಡ್ಕೊಂಡ್ಬಿಟ್ಟನಮ್ಮ. ನನ್ ಮೇಕೆ ನನಗ್ ಬೇಕು ಅಷ್ಟೇ. ಕರೆಕ್ಟ್ ಅಲ್ವಾ? ಕೊಟ್ಬಿಡ್ಬೋದಲ್ಲ. ಅಯ್ಯೋ, ಅದೇನಂದ್ರೆ ಮಾ, ಮೇಕೆ ಅವಂದೇನೆ, ಆದ್ರೆ ಅದು ತಿನ್ನೋ ಫುಡ್ ನಮ್ ಮನೆ ಹತ್ರ ಬೆಳೆದಿರೋ ಮೇವು. ಫುಡ್ ನಂದೇ, ಮೇವು ನಂದೇ, ಮಾಂಸನು ನಂದೇ. ಕರೆಕ್ಟ್ ಅಲ್ವಾ? ಕೊಟ್ಬಿಡ್ಬೋದಲ್ಲ. ಅಮ್ಮವ್ರೆ, ನನ್ ಮೇಕೆ ನನಗ್ ಕೊಡ್ತಿ. ನಾನ್ ಹಾಕಿರೋ ಮೇವು ತಿಂದು ಬೆಳೆದಿರೋದು ಅದು ಮೇಕೆ ನಂದಮ್ಮ. ಕಟ್ ಮಾಡ್ತಿದಾರಲ್ಲ. ಎಂತ ಜಡೆ ಅಂದ ಚಂದದ ಜಡೆ. ಬರೀ ಮನೇಲಿ ಅನ್ಕೊಂಡ್ರೆ ಪಂಚಾಯತಿಯಲ್ಲೂ ಶುರು ಹಚ್ಕೊಂಡ್ಬಿಟ. ಹೆಣ್ಮಕ್ಳಿಗೆ ಜಡೆನೆ ಚಂದ ಕಣ್ರಿ. ಹಂಗಂತ ಊರವ್ರಿಗೆಲ್ಲ ಜಡೆ ಹಾಕ್ತಿಯಾನೆ? ಕೂದ್ಲು ಸಿಕ್ಕಿದ್ರೆ ಸಾಕು, ಜಡೆ ಹಾಕಕ್ ಹೋಗ್ತಾಳೆ. ಹೋಗ್ರಿ, ಚಂದದ ಜಡೆ. ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಸರ್ಪಂಚ ಅವ್ರೆ, ನನ್ ಮೇಕೆ ಮಾಂಸ ನನಗೆ ಕೊಡಿಸಿ. ಆ ಮೇಕೆ ನಾನ್ ಹಾಕಿರೋ ಮೇವು ತಿಂದಿರೋದು. ನಾನ್ ಮೇವು ತಿಂದಿದೆ ಅಂದ್ರೆ ಆ ಮೇಕೆ ನಂದೇ ತಾನೆ? ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ತೀರ್ಪು ಕೊಡ್ತಿದ್ದೀನಿ, ನಿನಗೊಂದರ್ಧ, ಅವನಿಗೊಂದರ್ಧ. ಏನ್ ಮೂಳೆನಾ? ಅರ್ಧ ಅರ್ಧನಾ? ಏನಿದೆ ಇದ್ರಲ್ಲಿ? ನಿನ್ ಮಗಳೆಲ್ಲ ತಿಂದ ತೆಗಿದಾಯ್ತು. 1 ಗಂಟೆ ಲೇಟ್ ಆಗ್ಬಿಡ್ತು. ಇದ್ರಲ್ಲಿ ಅರ್ಧ ಅರ್ಧ ಬೇರೆ ಅಂತ. ನಮಗೆ ಯಾಕೋ ನಾಯಿಗಿಂತ ನೀವೇ ಚೆನ್ನಾಗಿ ತಿಂತೀರ ಅನ್ಕೋತೀನಿ. ಬೈದ್ರು ಹೊಗಳಿದ್ರು ನಾಯಿ. ಹಲೋ, ಯಾರು ನೀನು? ಅಟೆಂಡ್ ಮಾಡಿದ್ರಣ್ಣ, ಯಾವ್ದೋ ಹುಡುಗಿ. ನೀವ್ ಯಾರು ಮೇಡಮ್? ಫೋನ್ ಅಲ್ಲಿ ಹೊಡಿತೀನಿ. ಏನ್ ಅನ್ಕೊಂಡಿದ್ಯಾ? ನೀನೇ ಫೋನ್ ಮಾಡಿ ನನ್ನ ಕೇಳ್ತಿದ್ಯಲ್ಲೋ. ಮಿಸ್ ಆಗಿ 99 ರೂಪಾಯಿ ಫೋನ್ ಪೇಲಿ ನಿಮ್ ಅಕೌಂಟ್ ಬಂದಿದೆ, ಅದಕ್ಕೋಸ್ಕರ ಫೋನ್ ಮಾಡಿದೆ. ನಾನ್ ಯಾರಂತ ಗೊತ್ತಾ? ನೀವ್ ಯಾರಾದ್ರೆ ನನಗೇನ್ರಿ?
ನನ್ 99 ರೂಪಾಯಿ ಕೊಟ್ಬಿಡಿ. ಜೂನ್ಗೆ ತುಂಬಾ ಜಾಸ್ತಿ ಆಗಿದೆ. ಸಂತೆ ಹತ್ರ ಇರೋ ಗಾಂಧಿ ಸ್ಟ್ಯಾಚು ಹತ್ರ ಬಾ, ಅಲ್ಲಿ ಕೊಡ್ತೀನಿ. ಅಣ್ಣ ಡೈರೆಕ್ಟ್ ಆಗಿ ಬಾಂತಿದ್ದಾಳೆ, ನನ್ನ ವಾಯ್ಸಿಗೆ ಬಿದ್ದೋಗಿದ್ದಾಳೆ ಅನ್ಸುತ್ತೆ. ಸೂಪರ್ ತಮ್ಮ. ಆಟೋದಲ್ಲಿ ಹೋಗ್ತಾ ಇದ್ದಾಳಲ್ಲ ಆ ಹುಡುಗಿನೇ ನಾನು ಪ್ರೀತಿಸಿದ್ದು. ಹೇಗಾದ್ರೂ ಮಾಡಿ ಆ ಹುಡುಗಿ ನನಗೆ ಬೀಳೋ ತರ ಹೆಲ್ಪ್ ಮಾಡು ಫ್ರೆಂಡ್. ನಮಗೇನು ನನಗೇನು? ನಾಟಕಕ್ಕೆ ವೀರಭದ್ರ ದುಡ್ಡು ಕೇಳಿದಾನಲ್ಲ, ಆ 5 ಲಕ್ಷ ನಾನೇ ಕೊಡ್ತೀನಿ. ದುಡ್ಡಲ್ಲಿ ಹೊಡಿತೀನಿ, ಚಪ್ಪಲಿ ಹೊಡಿತೀನಿ. ಅದ್ಯಾಕೆ? 4555 ಒಂದ್ ರೂಪಾಯಿ ಕಡಿಮೆ ಆದ್ರೆ ಬೇಕು ಅಂದ್ರೆ 5,000 ಎಕ್ಸ್ಟ್ರಾನೇ ಕೊಡ್ತೀನಿ. ಓಹೋ ಚಿಂದಿ. ಹತ್ತು ನಿಮಿಷದ ಮುಂಚೆ ಪಂಚಾಯತಿ ಆಫೀಸ್ ಮುಂದೆ ಮಟನ್ ನುಂಗಿದ್ಯಾ? ಈಗ ನೋಡ್ರೆ ಬಾಳೆಹಣ್ಣು ನುಂಗ್ತಾ ಇದೆಯಾ? ಅದೇನ್ ಹೊಟ್ಟೆನ ಕಣ್ಣ ಬಾಡಿ ಕಟ್ಟನ. ಹಲೋ, ಸೆಂಟರ್ ವರ್ಗೂ ಲಿಫ್ಟ್ ಬೇಕು. ಎಲ್ರೂ ಎಮ್ಮೆನ ಹಿಂದೆ ಕಟ್ಟಿರ್ತಾರೆ, ನೀನೇನ್ ಮುಂದೆ ಕೂರಿಸಿದ್ಯಾ? ನನ್ನ ಎಮ್ಮೆ ಅಂದ್ಬಿಟ್ಲು. ಹೋಗ್ಲಿ ಬಿಡೋಣ, ಲೇಡೀಸ್ ತಾನೆ, ಹಿಂದೆ ಹೋಗು. ಇಳಿ ಇಳಿ, ಓಡು ಓಡು. ನೀನ್ ಯಾವಾಗ ಹತ್ಕೊಂಡು? ನೀನ್ ಹುಡ್ಗಿ ಮಕ್ಕಗದ್ ಕಳ್ಸಿದ್ಲಲ್ಲ ಅವಾಗ್ಲೇ ಹತ್ಕೊಂಡೆ. ನೀನೇನು ಫ್ಲೈಟ್ ಅಲ್ಲಿ ಸೀಟ್ ಬೆಲ್ಟ್ ಹಾಕೊಳ್ಳೋ ತರ ಹ್ಯಾಂಡ್ ಬೆಲ್ಟ್ ಹಾಕೊಂಡಿದ್ಯಾ? ಹೋದಾಗ ನಿಮ್ ತಾತಗ್ ಮ್ಯಾನ್ಶನ್ ಹೌಸ್ ಕೊಟ್ಬಾ ಅಂತ ಹೇಳಿದ್ರೆ ಇವತ್ ನೀನೇ ಕೊಟ್ಬಿಡು ಅಂತ ಬಿಡು. ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ, ನಮ್ ತಾತ ಎಣ್ಣೆನೇ ಬಿಟ್ಬಿಟ್ನಂತೆ. ನಿಧಾನಕ್ಕೆ ಹೋಗ್ತಿದ್ಯಾ? ಮುಂಚೆ ಏನಾದ್ರೂ ಎತ್ತಿನ ಗಾಡಿ ಓಡಿಸ್ತಿದ್ದ? ದೊಡ್ಡದಾಗ ದುಡ್ಡು ಕೊಟ್ಟಿರೋ ತರ ಮಾತಾಡ್ತಿದ್ದೀರಾ? ದುಡ್ಡ ಇದನ್ನ ಡ್ರೈವಿಂಗ್ ಅಂತಾರ? ಹಾಗಾದ್ರೆ ಇದು ಡ್ರೈವಿಂಗ್ ಅಲ್ವೇನ್ರಿ? ಚೇಚೆ ಅಲ್ಲ. ಇದನ್ನ ಡ್ರೈವಿಂಗ್ ಅಂತಾರೇನ್ರಿ? ಏನ ಕಾಣಿಸಿದ್ನ ನಿಮ್ ತಾತ? ತಾತ ಕೊಟ್ಟಿಯ ನಿಮ್ ತಾತ ಎಣ್ಣೆ? ಇವಾಗ ನನಗೆ ಬೇಕಾ ತಂದೆ? ನಿಮ್ಮನ್ ನಾನೆಲ್ಲಿ ಫಾಲೋ ಮಾಡ್ತಾ ಇದೀನಿ? ನಾನು ಬಂದಿದ್ದು ಒಂದು ಹುಡುಗಿಗೋಸ್ಕರ. ಹುಡುಗಿಗೋಸ್ಕರ? ಬೈ ಮಿಸ್ಟೇಕ್, ನನ್ 99 ರೂಪಾಯಿ ದುಡ್ಡು ಬೇರೆಯವ್ರ ಅಕೌಂಟ್ ಹೋಗಿ ಅವ್ರ ದುಡ್ಡು ಕೊಡ್ತೀನಿ ಅಂತಂದ್ರು, ಅದಕ್ಕೋಸ್ಕರ ಬಂದೆ. ಅಯ್ಯೋ ದೇವ್ರೆ, ಓ ನೀನೇನ ಮಾಡ್ತೀನಿ? ಹುಡುಗಿ ಬರ್ತಿರೋದು ದುಡ್ಡು ಕೊಡೋದಕ್ಕೆ ಅಲ್ವಾ? ನೀನ್ ಯಾಕೆ ಅಷ್ಟೊಂದು ನುಲಿತಿದ್ಯಾ? ಮತ್ತೇನೇನು, ನನ್ 99 ರೂಪಾಯಿನ ಅದೇ ಗೂಗಲ್ ಪೇ ಅಲ್ಲಿ ರಿಟರ್ನ್ ಮಾಡ್ಬೋದಾನೆ? ಡೈರೆಕ್ಟ್ ಆಗಿ ನಾನೇನ ಬಾ ಅಂತ ಹೇಳಿದಾಳೆ ಅಂದ್ರೆ ನನ್ ವಾಯ್ಸ್ ಇಷ್ಟ ಆಗಿ ಸಮಥಿಂಗ್ ಸಮಥಿಂಗ್ ಆಗಿರ್ಬೋದಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಿದ್ಯಾ? ಲವ್ ಬರ್ಡ್ ಸಿಗ್ನಲ್ಸ್ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಸಿಗ್ನಲ್ ಸಿಗ್ಬೇಕಲ್ಲ ನಿಮ್ಗೆ. ಇದೇನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ? ಮತ್ತೆ ಸ್ವಿಚ್ ಆಫ್? ಸ್ವಿಚ್ ಆಫ್ ಅಂತ ಯಾಕ್ರೆ ಬರ್ತಾ? ನಾನೇನ್ ಕೇಳ್ತೀಯ? ಅವಳೆ ನನ್ ತಂಗಿನ. ಅಬ್ಬೋ ಸರಿ, ನಾನೇನೋ ಕೆಲ್ಸದ ಮೇಲೆ ಬಂದಿದ್ದೀನಿ. ನಿಮ್ಗೆ ಇಲ್ಲೇನ್ ಕೆಲ್ಸ ಹೇಳಿ? ಏನ್ ಕೆಲ್ಸ ಅಂತ? ನೀವ್ ಇಲ್ಲಿ ತನಕ ಬಂದಿದ್ದೀರಾ? ಈ ಊರಲ್ಲಿ ನಿಮ್ಗೇನ್ ಕೆಲ್ಸ? ನಮ್ಮ ಏನ್ ಕೆಲ್ಸ ಹೇಳ್ತೀನಿ. ಗಾಂಧಿ ತಾತದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಗಾಂಧಿ ತಾತ. ನಿಮ್ಮೂರಲ್ಲ ಗಾಂಧಿ ಸ್ಟ್ಯಾಚು ಇದೆಯಲ್ಲ? ಹೌದಲ್ವಾ? ಈಗ ಹೇಳಿ ಏನ್ ಕೆಲ್ಸ ಅಂತ? ಲಾಜಿಕ್. ಮೊನ್ನೆ ಗುರುವಾರ ನಿಮ್ಮೂರಲ್ಲಿ ಸಾಯಿಬಾಬಾ ಗುಡಿಗೆ ಹೋಗಿದ್ದ. ನಮ್ಮೂರಲ್ಲೂ ಗುಡಿ ಬಂದಿದೆ. ಹ್ಯಾಪಿ ಬರ್ಡೇ ಗಾಜಿ ತಾತ. ಸಿಕ್ಕಾಪಟ್ಟೆ ಕೊಬ್ಬಿದೆ ಅವಳಿಗೆ. ಅದೇನು ಮಳೆಗೆ ಬೈತಾ ಇದ್ದಾನೆ? ಅವ್ರದ್ದು ಹಾಗೆ ಮಳೆ ಅಂದ್ರೆ ಆಗಲ್ಲ. ಪ್ರಪಂಚದಲ್ಲಿ ಮಳೆ ಇಷ್ಟ ಆಗದಿರೋ ಏಕೈಕ ವ್ಯಕ್ತಿ ಇವನೇ ಇರಬೇಕು. ಅದೇನು ಹುಚ್ಚು?
ಅದೇ ಹುಚ್ಚು. ಹೋಗು ಹೋಗು ಅಂದ್ರೆ ಹೋಗಕ್ಕೆ ಅದೇನ್ ಪಕ್ಷಿನ ಮೋಡ ಸುರಿಯೋಷ್ಟು ಸುರಿಯುತ್ತೆ ಆಮೇಲೆ ಹೋಗುತ್ತೆ. ಒಂದು ಹನಿನೂ ಬೀಳ್ಬಾರ್ದ ಮತ್ತೆ ಮನೆಗೊಂದು ಛತ್ರಿ ಹಾಕ್ಸು. ಹೋಗು ಏ ಮಳೆ ಹೋಗು ಹೋಗು ಗೆಟ್ ಔಟ್ ಫ್ರಮ್ ಮೈ ಬಾಸ್ ಹೌಸ್. ಹಲೋ ಏನ್ರಿ ಗಾಂಧಿ ಸ್ಟ್ಯಾಚು ಹತ್ರ ಬರ್ತೀನಿ ಅಂತ ಬರ್ಲೇ ಇಲ್ಲ ಯಾಕ್ರೆ? ನಾನ್ ಬಂದಿದ್ದೆ. ಹೌದಾ, ಎಲ್ಲಿ? ಅಲ್ಲಿ ಒಣಗಿದ ಮೀನ್ ತರ ಹಾಫ್ ಸಾರಿ ಹಾಕೊಂಡ್ ಒಂದ್ ಹುಡುಗಿ ಇದ್ಲಲ್ಲ ಅವ್ರ ಜೊತೆ ಬಿಸಿ ಆಗಿದ್ದೆ ಬಿಡು. ಒಣಗಿದ ಮೀನ್ ಏನ್ರಿ? ಸಖತಾಗ ಇದ್ಲ ಅವಳು. ಹೌದಾ, ಹಾಗಾದ್ರೆ 99 ರೂಪಾಯಿ ಕೂಡ ಅವ್ರ ಹತ್ರನೇ ಇಸ್ಕೊ ಹೋಗು. ಅಯ್ಯಯ್ಯೋ, ಸಖತಾಗೇನು ಇರ್ಲಿಲ್ಲ ರೀ, ತುಂಬಾ ಕೊಬ್ಬ ಅವಳಿಗೆ. ಗಟ್ಲೆ ಮಟನ್ ತಿಂದು ಹಂದಿ ತರ ಬೆಳೆದಿದ್ದಾಳೆ, ಇಡೀ ಊರೇ ಅವಳ ಬಗ್ಗೆ ಮಾತಾಡ್ತಾರೆ. ಸಾಕು ಸಾಕು, ಜಸ್ಟ್ ಆದ್ರೂ ಲೇಡೀಸ್ ಅಲ್ವಾ, ರೆಸ್ಪೆಕ್ಟ್ ಕೊಡು. ಸರಿ ಸರಿ ಬಿಡಿ. ವೆದರ್ ಚೆನ್ನಾಗಿದೆ, ಮಳೆ ಬೇರೆ. ಈಗಿಂದೀಗ್ಲೇ ಗಾಡಿ ಎತ್ಕೊಂಡ್ ಬಾ ಅಂತ ಹೇಳಿದ್ರೆ ಬಂದ್ಬಿಡ್ತೀನಿ. ಆಚೆ ಹೋಗಿ ನಮ್ ಲೆಕ್ಕ ಚುಪ್ತ ಮಾಡೋಣ. ಲೆಕ್ಕನಾ? ಬಾ ನಾಳೆ ವೆಂಕಟ್ ಪಂಪ್ಸೆಟ್ ಹತ್ರ ಬಂದ್ಬಿಡು. ಪಂಪ್ಸೆಟ್, ವಾಟ್ ಎ ರೊಮ್ಯಾಂಟಿಕ್ ಪ್ಲೇಸ್. ಫೋ 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 ಫೋಫೆ 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 ಹೋಯ್ತು 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 ಫೋಫಂ ಫೋಫೆ 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 ಮಳೆ ನೋಡು ಹೋಯ್ತು ಹೋಯ್ತು. ಫ್ರೆಂಡು, ಮಳೆ ನಿಂತೋಯ್ತಲ್ವಾ, ನನ್ನ ಲವ್ ಸ್ಟೋರಿಗೆ ಏನಾದ್ರು ಪ್ಲಾನ್ ಹೇಳು. ಫೇಫಾ ಏನ್ ಹೇಳಿದ್ರು ಅಂದ್ರೆ ಏನ್ ಹೇಳಿದ್ರು ಅರ್ಥ ಆಗಿಲ್ಲ. ಮತ್ ಏನಕ್ಕೋ ಹೇಳ್ದೆ. ಥ್ಯಾಂಕ್ ಯು, ಈಸ್ ಮೈ ಬಾಸ್, ಐ ಆಮ್ ದ ಟ್ರಾನ್ಸ್ಲೇಟರ್, ಗಿವ್ ರೆಸ್ಪೆಕ್ಟ್ ಟು ಮೀ. ಸರಿ, ಇವಾಗ ಹೇಳು. ಮಾಡ್ತೀನಿ, ಈಗ ಮಾಡ್ತೀನಿ. ಥ್ಯಾಂಕ್ ಯು. ಏನು ಪ್ರೀತಿ ಅರಳ್ಬೇಕಂದ್ರೆ ಪ್ರೇಮ ಪತ್ರ ಇಂಪಾರ್ಟೆಂಟ್. ಡಬ್ಬಾ ತರ ಇದೆ ಇದಿನ್ನು, ಡಬ್ಬಾ ತರ ಇದೆ. ತಗೊಳ್ಳಿ ಪೆನ್ನು. ಫೆಫು ಫಫಾಫು ಪೆನ್ನಿಂದ ಅಲ್ವಾ, ಇನ್ನೇನ್ರಲ್ ಬರೀತಾರೆ? ಫಫುಫು ವೆಜ್ ಪಫಾ ಎಗ್ ಪಫಾ ಫೆಫು ಬ್ಲಡ್ ಇಂದನ, ಇದಿನ್ನು ಡಬ್ಬಾ ತರ ಇದೆ. ಮಹಾನಟಿ ಸಾವಿತ್ರಿ ಹಳೆ ಕತೆ ಬ್ಲಾಕ್ ಬಸ್ಟರ್. ಅರ್ಥ ಆಯ್ತು, ಓಲ್ಡ್ ಇಸ್ ಗೋಲ್ಡ್ ನ್ಯಾಷನಲ್ ಅವಾರ್ಡ್. ಇಲ್ಕಳ ನಿನ್ ಬ್ಲಡ್ ಕೊಡ. ಅಮ್ಮ, ನನ್ ಬ್ಲಡ್? ನಾನೊಂದು 10,000 ಕೊಡ್ತೀನಿ, ನೀವ್ಯಾರಾದ್ರೂ ಕೊಟ್ಬಿಡಿ. 10,000? ಹಾಗಾದ್ರೆ ನಂದೇ ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ಆದ್ರೆ ನೀನೇನ್ ರಾಮ ಜೋಗಯ್ಯ ಶಾಸ್ತ್ರಿನ ಸೀತಾರಾಮ ಶಾಸ್ತ್ರಿನ? ಏನೋ ಪೇಜ್ ಗಟ್ಲೆ ಸಾಹಿತ್ಯ ಬರೆಯೋದಕ್ಕೆ, ಏನೋ ನಾಲ್ಕು ಹನಿ ರಕ್ತದಲ್ಲಿ ನಾಲ್ಕು ಪದಗಳು ಐ ಲವ್ ಯು ಅಂತ ಬರೀತಿಯ, ಅಷ್ಟೇ ತಾನೆ? ಬ್ಲಡ್ ಹೋದ್ರೆ ಅಯ್ಯ, ಬ್ಲಡ್ದೇನಿದೆ, ಫ್ರೂಟಿ ತಗೊಂಡ್ರೆ ಅದೇ ಏರುತ್ತೆ. ಆದ್ರೆ ದುಡ್ಡು 10,000. ಏನ್ ನೋಡ್ತಿದ್ದೀರಾ, ತಗೊಳ್ಳಿ. ಫಿಫೋ ಫಿಫಂ ಹೀರೋಯಿಸಂ. ಹುಡುಗಿ ಹೆಸರೇನು? ಅವಳ ಹೆಸರು ಮಂಗಳಾದೇವಿ, ಲಕ್ಷ್ಮೀ ಸೌಭಾಗ್ಯವತಿ, ರೋಜಾರಮಣಿ, ಮಾಧವಿ, ಲತಾ, ಕಸ್ತೂರಿ, ಕಲ್ಪನಾ, ರಾಜೇಶ್ವರಿ. ಪ್ರೀತಿಯಿಂದ ಪಾಪು ಅಂತಾರೆ. ಪಾಪಾನೆ ಬೆಟರು, ಪಾಪಾನೆ ಬೆಟರು. ನಕ್ಕಿ ಚಾಕು ಬೇಗ ಬರಿಯಪ್ಪ. ಮಹಾರಾಣಿಯಾದ ಪೂಜಿಸಲ್ಪಡುವ ಗೌರವಾನ್ವಿತರಾದ ಉದಯ. ಹೆಣ್ಮಗು ಬರಿತಿದ್ದೀರಾ ಅಥವಾ ಅವ್ರ ಮಗು ಬರಿತಿದ್ದೀರಾ? ಡಿಸ್ಟರ್ಬ್ ಮಾಡದ ಹರ್ದಾಕೆ. ಪೂಜಿಸಲ್ಪಡುವ ಬ್ಲಡ್ಡು ನನ್ನ ಹೃದಯವನ್ನ ಪುಷ್ಪಾಂಜಲಿ, ನನ್ನ ಮನಸಾಂಜಲಿ. ಹೆಸರು ಯಾವಾಗ ಬರುತ್ತೋ, ಅವಳ ಹೆಸರು ಯಾವಾಗ ಬರುತ್ತೋ? ಮತ್ತೆ ಡಿಸ್ಟರ್ಬ್ ಮಾಡ್ದ ಹರ್ದಾಕು. ಪ್ರೀತಿಯಿಂದ ನಿಮಗಾಗಿ ಬದುಕಿದನ ಹೋದ್ನ ಬದುಕಿದಾನೆ. ಮತ್ತೆ ಇವಳು ಯಾಕಪ್ಪ ಬರ್ತಿದ್ದಾಳೆ? ಮಳೆ ಬಂದು ಸಡನ್ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ. ಏನೋ
ನಮ್ ಪಂಪ್ಸೆಟ್ ಹತ್ರ ಬಂದಿದ್ಯಾ? ನನ್ ಫಾಲೋ ಮಾಡ್ತಿದ್ಯಾ? ಆ 99 ರೂಪಾಯಿ ಹುಡುಗಿ ಬಂದು ಅದಕ್ಕೆ ಬಂದೆ ರೀ. ಫಸ್ಟ್ ಮೀಟಿಂಗ್ ಪಂಪ್ಸೆಟ್ ಚಿಚಿ, ಅವಳೆ ಇಲ್ಲಿಗೆ ಬಾ ಅಂತ ಹೇಳಿದ್ದು. ಬಂದ್ರೆ ಏನ್ ಮಾಡ್ತೀಯಾ? ನನ್ ದುಡ್ಡು ಕೊಡು ಅಂತ ಕೇಳ್ತೀನಿ. ಕೇಳಿದ್ಮೇಲೆ ನೋಡೋದಕ್ ಚೆನ್ನಾಗಿದ್ರೆ ಲೈನ್ ಹೊಡೆದು ಲವ್ ಮಾಡ್ತೀನಿ. ಲವ್ ಮಾಡಿ, ಲವ್ ಮಾಡಿದ್ಮೇಲೆ ಮದ್ವೆ ಮಾಡ್ಕೋತೀನಿ. ಮದ್ವೆ ಮಾಡ್ಕೊಂಡು? ಅಪ್ಪ, ನಿಮಗ್ ಗೊತ್ತಿದ್ದು ಕೇಳ್ತಾ ಇದೀರೋ ಗೊತ್ತಿಲ್ಲದೆ ಕೇಳ್ತಾ ಇದೀರೋ? ಮದ್ವೆ ಆದ್ಮೇಲೆ ಇನ್ನೇನಾಗತ್ರಿ? ಶೋಭನ ಮಾಡ್ಕೋತೀನಿ. ಅದಾದ್ಮೇಲೆ ಎರಡು ಮೂರು ಮಕ್ಕಳು ಮಾಡ್ಕೊಂಡು ಲೈಫ್ ಅನ್ನ ಹ್ಯಾಪಿಯಾಗಿ ಕಳೆದ್ ಬಿಡ್ತೀನಿ. ಹ್ಯಾಪಿಯಾಗಿ? ಆಫ್ಟರ್ ಆಲ್ ಟ್ರಕ್ ಡ್ರೈವರ್ ನೀನು. ಒಂದ್ ವೇಳೆ ಆ ಹುಡುಗಿ ಚೆನ್ನಾಗಿ ದುಡ್ಡಿರೋರ್ ಮಗ್ಳ ಅನ್ಕೋ, ಹ್ಯಾಪಿಯಾಗಿ ಹೇಗಿರ್ತಾಳೆ? ಪಾಪ, ನಾನ್ ನಿಮ್ಮನ್ ಹುಚ್ಚಿ ಅನ್ಕೊಂಡಿದ್ದೆ. ಬುದ್ಧಿ ಇದೆ, ಒಳ್ಳೆ ಪ್ರಶ್ನೆ. ಬನ್ನಿ ಹೇಳ್ತೇನೆ, ಕೂತ್ಕೊಳ್ಳಿ. ಪ್ರತಿ ಹುಡುಗಿಗೂ ಒಂದು ಚಿಕ್ಕ ಲಾಜಿಕ್ ಮಿಸ್ ಆಗತ್ತೆ ರೀ. ಎಲ್ಲ ಹುಡುಗಿರಿಗೂ ದುಡ್ಡಿರೋನ್ ಬೇಕು, ಇಲ್ಲಾಂದ್ರೆ ಫಾರಿನ್ ಅಲ್ಲಿ ಓದಿರೋನ್ ಬೇಕು. ದುಡ್ಡಿರೋನ್ ಏನ್ ಕೊಡ್ತಾನ್ರಿ? ದುಡ್ಡೇ ಕೊಡ್ತಾನೆ, ಟೈಮ್ ಎಲ್ಲಿ ಕೊಡ್ತಾನೆ? ಹಂಗು ದಬಾಯ್ಸ್ ಕೇಳಿದ್ರಿ ಅನ್ಕೊಳ್ಳಿ, ಬಂಗ್ಲೆ ಕೊಡಿಸ್ತಾನೆ, ಕಾರ್ ಕೊಡಿಸ್ತಾನೆ, ಚಿನ್ನ ಕೊಡಿಸ್ತಾನೆ. ಟೈಮ್ ಯಾವಾಗ ಕೊಡ್ತಾನೆ? ಲಕ್ಷ ಇದ್ರೆ ಏನ್ರಿ, ನಿಮ್ ಹುಡುಗಿರಿಗೆ ಟೈಮೇ ತಾನೇ ಮುಖ್ಯ? ಅದೇ ನಮ್ಮಂತ ಲೋ ಕ್ಲಾಸ್ ಅವರು ಅನ್ಕೊಳ್ಳಿ, ಬೆಳಗ್ಗೆನೆ 9 ಗಂಟೆಗೆ ಆಟೋನೋ ಟ್ರಕ್ಕು ಹತ್ತಿ ಕೆಲ್ಸಕ್ಕೆ ಹೊರಟು ಹೋಗ್ತಿರ್ತಾರೆ. ಸಾಯಂಕಾಲ 5-5:30 ಟೆನ್ಷನ್ ಅಲ್ಲಿ ಮನೆಗೆ ಬರ್ತಾರೆ. ಬರೋವಾಗ ಒಂದ್ ಮಳ ಮಲ್ಲಿಗೆ ಹೂವು ತಗೊಂಡ್ ಬಂದು ಮನೇಲಿ ಏನಿದೆಯೋ ಅದನ್ನ ತಿಂದು ಅದಾದ್ಮೇಲೆ ಸೆಕೆಂಡ್ ಶೋ ಸಿನಿಮಾಗೆ ಹೋಗಿ ಹೀರೋನ್ ನೋಡ್ತಾ ನಾನ್ ಹೀರೋ ಅಂತ ಫೀಲ್ ಆಗಿ, ಹೀರೋಯಿನ್ ನೋಡ್ತಾ ಅವಳು ಹೀರೋಯಿನ್ ಅಂತ ಫೀಲ್ ಆಗಿ, ಒಂದು ಚಿಕ್ಕ ಫ್ಯಾಂಟಸಿ ವರ್ಲ್ಡ್ ಹೋಗಿ ಆಮೇಲೆ ಮನೆಗೆ ಬಂದು ಬೆಚ್ಚಿಗೆ ಬೆಡ್ಶೀಟ್ ಹೊಚ್ಕೊಂಡು ಮಲಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೋಡಿದ್ರೆ ಇಲ್ಲಿ ನೋ ಟೆನ್ಷನ್ಸ್, ಓನ್ಲಿ ಟೈಮ್. ಜೊತೆಲಿ ಬದುಕೋದು ಅಂದ್ರೆ ಜೊತೆಲಿರೋದು ಅಷ್ಟೇ ಅಲ್ಲ, ಜೊತೆಲಿರೋವಾಗ ಅನುಭವಿಸೋ ಪ್ರತಿಯೊಂದು ಕ್ಷಣನೂ ಒಳ್ಳೆ ಟೈಮೇ ಅಲ್ವೇನ್ರಿ? ನನಗೆ ಗೊತ್ತಿರೋ ಹಾಗೆ ದುಡ್ಡಿರೋನ ಹತ್ರ ಇದೆಲ್ಲ ಏನೂ ಇರಲ್ಲ. ಅದೇ ನಮ್ಮ ಹತ್ರ ಆದ್ರೆ ಬೇಕಾದಷ್ಟು ಟೈಮ್ ಇದೆ. ನನ್ನನ್ನು ಮದುವೆ ಮಾಡ್ಕೊಳ್ಳೋಳಿಗೆ ಲೈಫ್ ಲಾಂಗ್ ನೆನ್ಪುಳಿಯೋ ಹಾಗೆ ಬೇಚಾನ್ ಟೈಮ್ ಕೊಟ್ಬಿಡೇನೆ, ಚಾನ್ ಟೈಮ್ ಕೊಟ್ಬಿಡೇನೆ, ಚಾನ್ ಟೈಮ್ ಕೊಟ್ಬಿಡೇನೆ, ಚಾನ್ ಟೈಮ್. ಹುಡುಗಿ ಬರ್ತಾವಳೆ ಬಾಸ್. All the best. Thank you. ಹೊಡೆದ ಅಂದ್ರೆ ಗಾಳಿಯಲ್ಲಿ ತೇಲ್ದಂಗಿದೆ. ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ? ಹನುಮಂತು, ಫಸ್ಟ್ ಟೈಮ್ ಗಾಡಿ ತಗೊಂಡು ರೋಡ್ ಇಳಿದಿದ್ದೀನಿ. ಗಾಡಿ ಕೆಳಗೆ ಯಾರು ಬೆಳೆದಿರೋ ತರ ನೀನ್ ನೋಡ್ಕೋಬೇಕು. ನಾನು ನೋಡೋದು, ನೀನ್ ನೋಡ್ಬೇಕಣ. ನಾನು ನಿನ್ನ ನೋಡ್ತಿರ್ತೀನಿ. ಯಾರಾದ್ರೂ ಬಂದು ಗಾಡಿ ಕೆಳಗೆ ಬಿದ್ಬಿಟ್ರೆ 50 ರೂಪಾಯಿ ಕೊಟ್ಟು ನಿನ್ನ ತಗೊಂಡ್ ಬಂದ್ ಇಲ್ಲಿ ಕುಡ್ಸಿರೋದು ಯಾಕಯ್ಯ? ನೀನ ನೋಡ್ಕೋಬೇಕು, ನಾನು ನಿನ್ ಫ್ಯಾನು. ಅಯ್ಯೋ, ನೀನೋ ನಿನ್ ಭಕ್ತಿನೋ. ಹನುಮಂತು, ಹಳ್ಳದಲ್ಲೆಲ್ಲ ಇಳಿಸ್ತಾ ಇದ್ಯಲ್ಲ. ನಾನೇ ಇಳಿಸ್ತಾ ಇದ್ದೀನಿ. ನಾನೇನ್ ಸುಳ್ಳು ಹೇಳ್ತಾ ಇದ್ದೀನ? ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ನಿನ್ ಎದೆಲಿ ರಾಮ ಇದ್ರೆ ನನ್ ಎದೆಲಿ ನೀನ್ ಇದ್ಯಾ? ಬಗ್ಗೆ ತೋರಿಸ್ಲಾ? ರೋಡ್ ನೋಡ್ಕೊಂಡು ಓಡಿಸೋ ಪ್ಲೀಸ್. ನಾನ್ ನೋಡಲ್ಲ, ನೀನೇ ನೋಡು. ಆ ಕಡೆ ಯಾರೋ ಬರ್ತಿದ್ ಅನ್ಕೊಂಡ್ರಲ್ಲೇ. ಲೆಟರ್ ಕತೆ ಮುಗೀತು. ಬೇಡ 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 ಬೇಡ, ನನ್ಗೆ ಯಾವ ದುಡ್ಡು ಬೇಡ, ಬೇಡ ಬೇಡ, ಬಿಟ್ಬಿಡಿ. ನಿನ್ ಲೋನ್ಗೆ ನಾನ್ ಶ್ಯೂರಿಟಿ ಹಾಕಿ ನೀನ್ ಓನರ್ ಆಗಿ ನಾನ್ ನಿನಗೆ ಡ್ರೈವರ್ ಆಗ್ಬೇಕಾ? ನೀನ್ ಅಲ್ಲದೆ ಇನ್ ಯಾರು ಹೆಲ್ಪ್ ಮಾಡ್ತಾರೆ? ಪ್ಲೀಸ್ ಸೆಟ್ ಪ್ಲೀಸ್. ಸರಿ ಕಣ, ಹೊಸ ಟ್ರಕ್ ತಗೋ. ಆದ್ರೆ ಒಂದ್ ಕಂಡೀಷನ್, ವಾರದಲ್ಲಿ 4 ದಿನ ಮಾತ್ರ ನಿನ್ಗೆ ಇಷ್ಟ ಬಂದಿದ ಕಡೆ ಲೋಡ್ ಹೊಡಿ. ಆದ್ರೆ ಮಿಕ್ಕಿದ 3 ದಿನ ನೀನು ಆತರ 3 ವರ್ಷವರೆಗೂ ನನ್ನ ಹತ್ರ ಫ್ರೀ ಆಗಿ ಲೋಡ್ ಹೊಡಿಬೇಕು. ತಮ್ಮ, 3 ವರ್ಷನ 3 ಲಕ್ಷ ಅಂತ ಲೆಕ್ಕ ಇಡ್ಕೊಂಡ್ರೆ ನಮ್ಗೆ 10-15 ಲಕ್ಷ ಲಾಸ್ ಕಣಪ್ಪ. ಎಸ್ ಅನ್ನೋನ, ಮೊದ್ಲೇ ಮದುವೆ ದಿನ, ಅಮ್ಮನವ್ರು ಬೇರೆ ಕಾಯ್ತಿದ್ದಾರೆ. ಹೆಂಡತಿ ಅನ್ಬೇಕು ಸರ್. ಅದೇ ಹೆಂಡತಿ ವೇಟಿಂಗ್. ಓಕೆ ಸೆಟು, ನಾಳೆ ಪೇಪರ್ ತಗೊಂಬರ್ತೀನಿ, ಬರ್ಲಾ? ಒಂದ್ಸರಿ ಯೋಚನೆ ಮಾಡಪ್ಪ. ತಿರ್ಗಿಸಿ ಸಾಕು ಹೆಂಡತಿ ವೇಟಿಂಗ್ ಅಲ್ಲಿ. ಅಮ್ಮವ್ರಂದೆ ಲೇ, ನೀನ್ ಹೀಗೆ ಪರ್ಫಾರ್ಮ್ ಮಾಡಿದ್ರೆ ಪರಿಷತ್ ಅವ್ರ ನಾಟಕದಲ್ಲಿ ನಿಂಗೆ ಫಸ್ಟ್ ಪ್ರೈಸ್ ಕಾಣು. ಆಹಾ, ಬಿಸಿ ಬಿಸಿ ಕಾಫಿ ಕೊಡಿ ಅಲ್ವಾ? ನಮಸ್ಕಾರ ಮಾಸ್ಟ್ರೆ. ನನಗೂ ಊರ್ಗೆ ಹೋಗೋಣ, ಟಿಕೆಟ್ ಕೊಡಿ ಮಾಸ್ಟ್ರೆ. ಅದನ್ನ ಕೇಳೋ ಟೈಮ್ ಏನೋ ಇದು? ಡೈರೆಕ್ಟ್ ಆಗಿ ಮನೆಗೆ ಬಂದು ಕೇಳ್ತಾ ಇದೀಯಾ? ಅರ್ಜೆಂಟ್ ಕಣ್ರಿ, ಬೆಳಿಗ್ಗೆ ನೋಡೋಣ ಬಿಡು. ಏನಿವತ್ತು ಸಂಪತ್ ಅವ್ರು ಸಾಕತ್ ಖುಷಿ ಆಗವ್ರೆ. ಫಸ್ಟ್ ನಾನು ಕಾಂಪಿಟೇಷನ್ ವಿನ್ನರ್, ಅದಾದ್ಮೇಲೆ ನನ್ನ ಮಗ ಟ್ರಕ್ ಓನರ್. ನಿಮ್ ಮಗ ನಮ್ ಬಾಸ್ ಹತ್ರ ಶ್ಯೂರಿಟಿ ಕೇಳಿದ್ಕೆ ವಾರದಲ್ಲಿ 3 ದಿನದಂಗೆ 3 ವರ್ಷ ಫ್ರೀ ಆಗಿ ಲೋಡ್ ಆಯ್ತು ಅಂತ ಕಂಡೀಷನ್ ಹಾಕಿದಾನೆ.
ಇನ್ಯಾವ ಮುಗ್ದೈತಲ್ಲ ಇಲ್ಲೇ. ಅವನ ರಕ್ತ ಕುಡಿತೀನಿ. ಅವನ್ ಹೋಗಿ ಅಲ್ಲಿ ಗಲಾಟೆ ಮಾಡೋ ಹಂಗಿದಾನೆ. ಅವ್ನ ಮಗಂಗ್ ಫೋನ್ ಮಾಡು. ಸರಿ. ಮೈಕ್ ನೋಗೆ ಆಯಿಲ್ ರೆಡಿ ಮಾಡ್ಕೋ. ಹಿಂಡಿ ಹಿಪ್ಪೆ ಮಾಡಕ್ ಬಿಡ್ತೀನಿ. ಓಫುಂ ಫಿಂಫ ಓದಿ ಹಿಟ್ಟ. ಯಾರೋ ನೀನು ಎದುರಿಸೋ ಗಂಡು. ಸಂಪತ್ತು ಇಷ್ಟೊತ್ತಲ್ಲೇನು ಇಲ್ಲಿ ಬಂದಿದ್ಯಾ? ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್, ನಾನು ನಿಮ್ಮ ಆರ್ಜೆ ಸುನೀತಾ. ಈಗ ಹಾವಿನ ಹೆಡೆ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಈ ಹಾಡು ನಿಮಗೋಸ್ಕರ. ಚೆನ್ನಾಗಿ ಹೊಡಿತಾ ಇದ್ರಲ್ಲ. It's not my job. I'm just a translator. ನನ್ನ ಮಗನ್ನ ಗುಲಾಮ್ನಾಗ್ ಮಾಡ್ತೀಯ. ಫೂಫೆ ಫೂ 3 ವರ್ಷ ಫೀಫಾ ಫ್ರೀಯಾಗಿ ಫ್ರೀಯಾಗಿ ಫೋಫೆ ಫಫಾ ದುಡಿಸ್ಕೋತಿಯನೋ? ಚೆಕ್ ಪೋಸ್ಟ್ ಬೀಳುತ್ತೆ. ನಿಮ್ಮಪ್ಪನ ಜೊತೆ ಪ್ಲಾನ್ ಮಾಡಿ ನನಗೆ ಓಡಿಸ್ತೇನೋ? ಶ್ಯೂರಿಟಿ ಶ್ಯೂರಿಟಿ ಬೇಕಲ್ಲ, ಈಗ ಕೊಡ್ತೀನಿ. ನಿಮ್ಮಪ್ಪನ ಈ ಊರಲ್ಲೇ ಅಲ್ಲ ಈ ಭೂಮಿ ಮೇಲೆ ಇಲ್ದಿರೋ ಹಾಗೆ ಮಾಡ್ತೀನಿ. ಅದೇ ಕಣೋ ನಾನು ಕೊಡೋ ಶ್ಯೂರಿಟಿ. ನಿನ್ ಕೈಯಲ್ಲಿ ಏನಾಗುತ್ತೋ ಕಿತ್ಕ. ನಿನ್ ಪ್ರಾಬ್ಲಮ್ ಏನಪ್ಪ? ಕಷ್ಟಪಟ್ಟು ಓನರ್ ಹತ್ರ ಶ್ಯೂರಿಟಿ ಹಾಕಿಸ್ತಾ ಇದ್ದೀನಿ, ಅದಕ್ಕೂ ಕಲ್ಲು ಹಾಕ್ಬಿಟ. ಈಗ ನಾನು ಯಾರ ಕಾಲಿಗೆ ಹೋಗ್ಬಿಡಲಿ? ಅಂಕಲ್ ನೀವಾದ್ರೂ ಹೇಳಿ, ಅವ್ರ ಹೆಸರು ಹೇಳಿದ್ರೆ ಊರಲ್ಲಿ ಯಾರಾದರೂ 1 ರೂಪಾಯಿ ಕೊಡ್ತಾರಾ? ನೀವು ನನಗೆ ಹೆಲ್ಪ್ ಮಾಡದೆ ಇದ್ರೂ ಪರವಾಗಿಲ್ಲ, ನನ್ನ ರೂಟಿಗೆ ಮಾತ್ರ ಅಡ್ಡ ಬರಬೇಡಿ. ದಯವಿಟ್ಟು ಹೇಳಿ ಅಂಕಲ್ ಅವ್ರಿಗೆ. ಲೇ ಕೇಳಿಸ್ಕೊಂಡ್ಯಾ? ಅವನ್ ಪಾಡಿಗೆ ಅವನು ಇದಾನೆ, ಅವನ್ ತಂಡೆಗೆ ಹೋಗ್ಬೇಡ. ಫೋಫೆ ಓಕೆ. ಕೂತ್ಕೊಳ್ಳಿ. ಫ್ರೆಶ್ ಆಗಿದೆ. ನನ್ಗೆ ಆಶೀರ್ವಾದ ಮಾಡ್ರಿ, ನಿಮ್ಗೆ ಇಷ್ಟ ಅಂತ ಉಪ್ಪಿಟ್ಟು. ನನ್ ಮೇಲೆ ಆಣೆ ಪಾಯಿಂಟ್ ಬಂದ್ಬಿಡು. ನಮ್ಮ ಮಗನ್ಗೆ ಮಗನ್ ತರ ಇರೋನಿಗೆ. ಹಾ ಅದೇ ಅದೇ, ಅವ್ರ ಓನರ್ ಶ್ಯೂರಿಟಿ ಕೊಡಲ್ಲ ಅಂದಂತೆ. ಅದಕ್ಕೆ ಆ ಶ್ಯೂರಿಟಿ ಯಾವುದು ಇಲ್ದೇನೆ ಲೋನ್ ಕೊಟ್ಬಿಡ್ರಿ. ಬೆಳಗ್ಗೆನೆ ಉಪ್ಪಿಟ್ಟಿಟ್ಟು ನನ್ನ ಉದ್ಯೋಗಕ್ಕೆ ಕೆಸರು ಹಾಕ್ಬಿಡೋಣ ಅಂತ. ಶ್ಯೂರಿಟಿ ಇಲ್ದೆ ಲೋನ್ ಕೊಟ್ರೆ ನಾವು ಭಿಕ್ಷೆ ಬೇಡಬೇಕು. ಭಿಕ್ಷೆ ಬೇಡ್ಕೊಂಡು ತಿನ್ನೋ ಕರ್ಮ ನಮ್ಗೇನ್ ಬಂದಿದೆ? ನಿಮ್ ಬ್ಯಾಂಕ್ ಡ್ರಾಯರ್ ಇಂದ 5 ಲಕ್ಷ ತಂದು ಕೊಟ್ಬಿಡಿ. ಒಳ್ಳೆ ಮನ್ಸಿಂದ ಕೊಡಿ ಸರ್, ಒಂದ್ ವಾರದಲ್ಲಿ ಕೊಟ್ಬಿಡ್ತೀನಿ. ನನಗೆ ಯಾಕೋ ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ವೇಷ ಬದಲಿಸ್ಕೊಂಡಿರೋ ಆಲ್ಕೈದ ಟೆರರಿಸ್ಟ್ ತರ ಕಾಣಿಸ್ತಾ ಇದೀರ. ನಿಜವಾಗ್ಲೂ ಒಂದ್ ವಾರದಲ್ಲಿ ಕೊಟ್ಬಿಡ್ತೀನಿ ಸರ್. ಏಜೇ, ನೀನು ಓದ್ಗೋಸ್ಕರ ಮನೆ ಮೇಲೆ ನಿಮ್ಮಪ್ಪ ತಗೊಂಡ್ರ ಸಾಲನ ಇನ್ನೂ ತೀರಿಸಿಲ್ಲ, ಇವನು ಒಂದು ವಾರದಲ್ಲಿ ತೀರಿಸ್ಬಿಡ್ತಾನಂತೆ. ಸರಿ, ನಾನೇ ನಿನಗೆ ಸಾಲ ಕೊಡೋಣ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ಸಾಲ ತಗೊಳ್ಳೋ ಅಂತ ಕರ್ಮ ನಮ್ಮ ಮಗನ್ಗೆ ಏನಿದೆ? ನೀವೇ ಬ್ಯಾಂಕ್ ಇಂದ ಹೊಡ್ಕೊಂಡ್ ಬಂದ್ಬಿಡ್ರಿ. ಅದೇ ತಗೊಂಡ್ ಬಂದ್ಬಿಡ್ರಿ. ಬರೋ ತಿಂಗಳು ಆಡಿಟಿಂಗ್ ಇನ್ಸ್ಪೆಕ್ಷನ್ಗೆ ಅಂತ ದೊಡ್ಡ ಆಫೀಸರ್ಸ್ ಬರ್ತಾರೆ. ವಾರದಲ್ಲಿ ಕೊಡ್ತೀನಿ ಅಂದ್ರೆ ತಿಂಗಳು ಅಂತೀರಲ್ಲ ಸರ್. ನೀವು ಲೋನ್ ಕೊಟ್ರೆ ನನ್ನ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ಬಿಡಿ ಅಂಕಲ್. ಸರಿ ಬಿಡು, ಸೆಟ್ಲ್ ಆಗ್ತಿದ್ದೀನಿ ಅಂತಿದ್ಯಾ? ಈ ಸಲ ರಿಸ್ಕ್ ತಗೋತೀನಿ. ಒಂದ್ ವಾರದಲ್ಲಿ ಕೊಟ್ಬಿಡ್ತೀಯಲ್ಲ? ಮೂಲಂಗಿ ಮೇಲೆ ಆಣೆ ಕೊಟ್ಬಿಡ್ತೀನಿ ಸರ್. ಮಮ್ಮಿ ಏನಯ್ಯ ಲೇಟಾಗಿ ಬರೋದಲ್ಲ, ಟೈಮ್ ಟು ಟೈಮ್ ಮನೆಗೆ ಹೋಗೋದನ್ನ ಕಲ್ತ್ಕೋ. ಸುಬ್ರಹ್ಮಣ್ಯ, 3 ಮಕ್ಕಳು ಒಂದು ಹೆಂಡತಿ ಇದ್ದಾಳಲ್ಲ ಮನೇಲಿ, ಸುಜಾತನ್ ಜೊತೆ 5:30 ಕರೆಂಟ್ ಅಫೆನ್ಸ್ ಅವಶ್ಯಕತೆ ಅಂತ ಕೇಳ್ತಾ ಇದ್ದೀನಿ. ಹೊರಟೋಗಿ, ಎಲ್ಲರೂ ಹೊರಟೋಗಿ, ಬ್ಯಾಗ್ ತಗೊಂಡು ಎಲ್ಲರೂ ಹೊರಟೋಗಿ. ಜಸ್ಟ್ ಲೀವ್ ದ ಬ್ಯಾಂಕ್ ಅಂಡ್ ಗೋ ಆಯ್ತೆ. ಜೀವನದಲ್ಲಿ ಮೊದಲನೇ ಸರಿ ನನ್ನ ಬ್ಯಾಂಕಲ್ಲಿ ನಾನೇ ಕಳ್ಳತನ ಮಾಡ್ತಿದ್ದೀನಿ ಮಮ್ಮಿ.
ಮ್ಯಾನೇಜರ್ ಬರ್ತೀನಿ ಅಂದಿದ್ರಲ್ಲ ಜೀವನದಲ್ಲಿ ಮೊದಲನೇ ಸರಿ ಕಣೋ, ದುಡ್ಡು ಒಂದ್ ವಾರದಲ್ಲಿ ಕೊಟ್ಬಿಡ್ತೀಯ ತಾನೆ? ಮೂಲಂಗಿ ಮೇಲೆ ಇಟ್ಬಿಟ್ಟೆ ಕೊಟ್ಬಿಡ್ತೀನಿ. ಮಮ್ಮಿ ಅಯ್ಯೋ ಏನೇ ಇದೆ ಅಲ್ಲ ಗಂಡ, ಅದ್ರಲ್ಲೂ ಗಂಡಸು, ನನಗೆ ಜಡೆ ಹಾಕ್ತಿಯಲ್ಲೇ. ಅವಳು ಸ್ನಾನಕ್ ಹೋಗಿದ್ದಾಳೆ ರೀ, ಟೈಮ್ಗೆ ಯಾರು ಸಿಗ್ಲಿಲ್ಲ, ಮತ್ತೆ ಪ್ರಾಕ್ಟೀಸ್ ಹಾಳಾಗಲ್ವಾ. ಮಗಳಿಗೆ ಫೋನ್ ಬರ್ತಿದೆ ಬಿಡೆ, ಕೂತ್ಕೊಳ್ರಿ, ಒಂದು ನಿಮಿಷ ಹಾಗೆ ಹೋಯ್ತು. ಫೋನ್ ಎತ್ತಿನಿ ಬಿಡೆ ಅಂದ್ರೆ ಜಡೆ ಹಾಕ್ಸ್ಕೊಂಡು ಹೋಗಿ ಅಂತ ಹೇಳ್ತಿದ್ಯಲ್ಲ. ನಮ್ಮನ್ ಹೊಟ್ಟೆ ಬೆಂಕಿ ಬೀಳೋ ಹಾಕು, ಜಡೆ ಹಾಕ್ಸ್ಕೊಳ್ಳೋದೆ ನಮ್ಮ ಹಣೆ ಬರ ಆಗೋಯ್ತು. ಅಯ್ಯಯ್ಯೋ ಏನ್ರಿ. ಹಲೋ, ಲೇಡೀಸ್ ಫೋನ್ ಎತ್ತಿಯಲ್ಲ, ಯಾವನ ನೀನು? ನಾನು ಪದ್ಮಾಪುರ ಪಂಚಾಯತಿ ಅಧ್ಯಕ್ಷ ಕಣೋ, ಬಹದ್ದೂರ್ ರಾಜ ಬಹದ್ದೂರ್ ಇಲ್ಲಿ. ಹೌದು, ನೀನ್ ಯಾರೋ? ಅವಳು ಇವನ್ ಮಗಳ ಅಂದ್ರೆ ಇವಳು ನನ್ನ ಹತ್ರ ಇಷ್ಟಿನ ಡಬಲ್ಗೆ ಮಾಡದ್ಲ. ಹಲೋ, ಏನು ಫೋನೇ ಇಲ್ಲ, 99 ರೂಪಾಯಿ ಬೇಡವಾ? ಆ ಹುಡುಗಿ ಸಿಕ್ಬಿಟ್ಲು ಕಣ್ರಿ. ಏನು, ಒಂದ್ ನಂಬರ್ ಕನೆಕ್ಟ್ ಮಾಡಕ್ ಹೋಗಿ ಇನ್ನೊಂದ್ ನಂಬರ್ ಕನೆಕ್ಟ್ ಆಗಿ ಆ ನಂಬರ್ ನನ್ ನಂಬರ್ ಆಗಿ ನನ್ ನಂಬರ್ ಬೇರೆ ನಂಬರ್ ಆಗಿ ಒಟ್ನಲ್ಲಿ ಆ ಹುಡುಗಿ ಸಿಕ್ಬಿಟ್ಲು ಕಣ್ರಿ. ನಂಗ್ ಒಂಚೂರು ಅರ್ಥ ಆಗಿಲ್ಲ ಕಣೋ. ಅಯ್ಯೋ ಸರಿ ಕೂತ್ಕೊಳ್ಳಮ್ಮ. ಅಷ್ಟೇ ಅಲ್ಲ ರೀ, 99 ರೂಪಾಯಿ ಜೊತೆಲಿ ಅವಳು ಮನಸ್ಸನ್ನು ನನಗೆ ಕೊಟ್ಬಿಟ್ಲು. ಫಸ್ಟ್ ಲುಕ್ ಅಲ್ಲೇ ನನ್ ಲುಕ್ ನೋಡಿ ಆ ಹುಡುಗಿ ಒಂದೇ ಸಲ ಫ್ಲಾಟ್. ಈಗಲೇ ಮ್ಯಾಟ್ನಿ ಶೋಗೆ 2 ಕಾರ್ನರ್ ಸೀಟ್ ಬುಕ್ ಮಾಡಿದೀನಿ, ನೀವು ಬರ್ದಿಟ್ಕೊಳ್ಳಿ, ಇವತ್ತಿನ ದಿನ ಹಂಗೆ ಅದ್ರೋ ಬಿಡುತ್ತೆ. ನಿಂಗಿರೋ ಮಾಡ್ತೀನಿ, ನೀನ್ ಬಾರೆ. ಅಯ್ಯೋ ಇರಮ್ಮ, ಇನ್ನ ಜಡೆ ಹಾಕಿಲ್ಲ. ಜಡೆ ಇಂಪಾರ್ಟೆಂಟ್? ನನ್ ಲೈಫ್ ಇಂಪಾರ್ಟೆಂಟ್? ಹೆಣ್ಮಕ್ಳಿಗೆ ಜಡೆನೆ ಇಂಪಾರ್ಟೆಂಟ್ ಅಮ್ಮ. 10 ನಿಮಿಷದಿಂದ ನಿನ್ ಮಗಳು ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತಿದ್ರೆ ಜಡೆ ಜಡೆ ಅಂತ ಹೇಳಿದ್ಯಾ? ಯಾವಾಗ ನೋಡಿದ್ರು ಜಡೆ ಜಡೆ ಜಡೆ, ಬಾಟಲ್ ಹೊಡೆದು ಬಿಡ್ತೀನಿ. ಹುಡುಗಿ ಬರ್ತಾಳೆ, ಹುಷಾರಾಗಿ ಹೋಗು. ನೋಡಿದಿರಾ ನಮ್ಮ? ಇಲ್ಲ ನೋಡ್ ಹನುಮಂತು, ಈಗ ತಾನೇ ಕಾರ್ ಕಲ್ತ್ಕೊಂಡು ರೋಡ್ ಗೆಳೆದಿದ್ದೀನಿ, ನೀನ ನೋಡ್ಕೋಬೇಕು. ಮೊನ್ನೆ ಗಾಡಿ ಮೇಲೆ ಹೋಗೋವಾಗ ನೀನ್ ಗುದ್ಬಿಟ್ಟಲ್ಲ. ಲೇ ಮೊದ್ಲು ರೋಡ್ ನೋಡ್ಕೊಂಡು ಓಡಿಸ. ನೋಡಲ್ಲ, ನಾನ್ ನಿನ್ನೆ ನೋಡೋದು. ಲೇ ಮತ್ತೆ ಕಾರ್ ಕೆಳಗಡೆ ಯಾರು ಬಿದ್ರೆ? ಯಾಕೆ ಬಿಡ್ತಾರ? ಈ ಸಲ 300 ರೂಪಾಯಿ ಕೊಟ್ಟು ತಂದಿದ್ದೀನಿ ನಿನ್ನ, ನೀನೇ ನೋಡ್ಕೋಬೇಕು, ಬಿದ್ದುಬಿಟ್ರೆ ಅಂತಿಯಲ್ಲ. ದೈವಾಯಿ ಪುತ್ರ, ದೇವರಾಗಿ ನಾನೇ ನಿನ್ ಕೈ ಮುಗಿತಾ ಇದ್ದೀನಿ, ರೋಡ್ ನೋಡ್ಕೊಂಡು ಓಡಿಸು. ನಾನ್ ನೋಡಲ್ಲ, ನೀನೇ ನೋಡು. ನೋಡು, ನೀನ್ ನೋಡು. ಸರಿ, ನೀನ್ ಎಷ್ಟು ಹಿಡ್ಕೊಂಡು ಓಡಿಸು, ನನ್ಗೆ ಎಷ್ಟು ಭಯ ಅಂತ ನಿನ್ಗೆ ಗೊತ್ತಾಗುತ್ತೆ. ಲೇ ಮತ್ತೆ ಯಾರೋ ಬರ್ತಿದಾರೆ ಕಣೋ, ನೋಡ್ಕೊಂಡು ಓಡಿಸು. ಲೇ ಲೇ ಹುಷಾರ್, ಲೇ ಲೇ. ಮತ್ತೆ ಲೆಟರ್ ಕತೆ ಮುಗಿತ್ರು. ಲಾಸ್ಟ್ ಲೆಟರ್, ಇನ್ನೊಂದ್ಸರಿ. ಲೇ ಇವಾಗ ತಮ್ಮನ ಸೀರೆ ಬಿಚ್ಚಿ ಗಿರ್ರ ಗಿರ್ರ ಅಂತ ತಿರುಗಿಸ್ತಾಳೆ, ಅದಕ್ಕೆ ಟಿಕೆಟ್ ತಗೊಂಡ್ ಬಂದೆ. ಅಲ್ಲಿ ಪಂಕಜನ್ ಸೀರೆ ಬಿಚ್ಚ ಬಿಡಲ್ಲ, ಇಲ್ಲಿ ತಮ್ಮನ ಸೀರೆ ಬಿಚ್ಚಿದ್ರೆ ನೋಡಕ್ ಬಿಡಲ್ಲ. ಇನ್ನೇನಕ್ಕಿಂತ ಕೂಡಿಲ್ಲ, ನೀವೇ ನೋಡ್ಕೊಳ್ರಿ. ಸಿಕ್ಕಾಕೊಂಡೆ ಕಣೆ. ನಮಸ್ಕಾರ. ನಮಸ್ಕಾರ. ಹಾಯ್ ಬೇಬಿ. ನಿನ್ ಫೋನ್ ಪೇ ಇಂದ ದುಡ್ಡು ಬಂದಿದ್ದು ನನಗೆ. ನಿನ್ನ ಗಾಂಧಿ ಸ್ಟ್ಯಾಚು ಹತ್ರ ಮೀಟ್ ಆಗಿದ್ ನಾನು. ನಿನ್ನ ಪಂಪ್ಸೆಟ್ ಹತ್ರ ಬರಕ್ ಹೇಳಿದ್ ನಾನು. ನಿನ್ ಕ್ಯಾರೆಕ್ಟರ್ ಹಿಡ್ಸಿ, ನಿನ್ ಮಾತುಗಳು ಹಿಡ್ಸಿ, ನಿನ್ನ ಲವ್ ಮಾಡಿ ಮದ್ವೆ ಆಗೋಣ ಅಂತ ಫಿಕ್ಸ್ ಆದ್ರೆ ಅವ್ಳು ಯಾವಳು ಬಂದು ಟ್ರಾಪ್ ಮಾಡಿದ್ರೆ ಬಿದ್ದು ಹೋಗ್ತೀಯಾ? ಬೇಬಿ, ಇದನ್ನ ನಿನ್ ಬಾಯಿಂದ ಬರ್ಸೋಕಂತಾನೆ ಸುಮ್ನೆ ಟ್ರಿಕ್ ಪ್ಲೇ ಮಾಡಿದೆ ಅಷ್ಟೇ. ಐ ಲವ್ ಯು. ಪಾಪ ನಿನ್ನ ಹೆಸರು ಕೇಳಿಯೇ ಪ್ರೇಮಿಯಾದೇನ? ಹೋ 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 ಪಾಪ, ಹೇ ಪಾಪ, ನನ್ನ ಹೆಸರೇ ಮರೆಯುವ ಹುಚ್ಚ ಆದೇನ? ಹೇ ಪಾಪ, ಅರೆ ನಂಗಾಗೆ ನೀ ಹುಟ್ಟಿರುವೆ. ಓ ಪಾಪ, ನಾನಿನ್ನನ್ನು ಪಡೆಯಲು ಬಂದಿರುವೆ. ಹೇ ಪಾಪ, ನನ್ನೆದುರು ಈ ಬಣ್ಣದ ಕಣ್ಣಿನ ಕೊಂಚದಲ್ಲಿ ಐ ಲವ್ ಯು ಬರೆದೇನೆ. ಪಪ್ಪರ ಪಪ್ಪರ ಪಪ್ಪರ, ನೀನೇ ಊರ್ವಶಿ. ಪಪ್ಪರ ಪಪ್ಪರ ಪಪ್ಪರ, ನೀನೇ ಪ್ರೇಯಸಿ. ಪಪ್ಪರ ಪಪ್ಪರ ಪಪ್ಪರ, ನೀನೇ ಫ್ಯಾಂಟಸಿ. ಬಿರ ಬಿರ ಮಿನುಗುವ ಬಳ ಬಳ.
ಹೆಸರು ಆಕಾಶಕ್ಕಿಡುವೆನು ನಾನಾ ಓ ಪಾಪ ಹೇ ಪಾಪ ನಾನಿದ್ದ ಜಾಗದಲ್ಲಿ ಭೂಮಿ ಕಂಪಿಸಿದೆ ಪಾಪ ಈ ಪ್ರೇಮಕ್ಕೆ ಹೋಗಿ ಹೇಳಿ ಓ ಪಾಪ ಲಕ್ಕಿ ನಾನೇನೇ ಸಿಕ್ಕು ನೀ ಹೇ ಪಾಪ ಕೃಷ್ಣಾನಿ ಈ ಹಾರ್ಟಿಗೆ ಹಬ್ಬಿದ ರೋಗ ನೀ ನನ್ನ ಪ್ರೇಮ ರಾಣಿ ನೀನೇ ನೋಡುತ್ತ ನೋಡುತ್ತ ನಿನ್ನನ್ನೇ ನೋಡುತ್ತ ನನ್ನನ್ನೇ ಮರೆತೇನೆ ಪಾಪ ನಿನ್ನ ಕಡುಗೀಲಿ ಕಣ್ಣಲ್ಲಿ ನಾನೊಮ್ಮೆ ಕಣ್ಣಿಟ್ಟು ಮನಸ್ಸೆಲ್ಲ ಅಲ್ಲಾಡ್ತು ಪಾಪ ಹೇ ಪಾಪ ಅರಿ ನಂಗಾಗಿ ನೀ ಹುಟ್ಟಿರುವೆ ಓ ಪಾಪ ನಾನಿನ್ನನ್ನು ಪಡೆಯಲು ಬಂದಿರುವೆ ಹೇ ಪಾಪ ನನ್ನೆದುರು ಈ ಬಣ್ಣದ ಕಣ್ಣಿನ ಕೊಂಚದಲ್ಲಿ ಐ ಲವ್ ಯು ಬರೆದೇನೆ ಕಾಳಿ ಮಿಲ್ಲಲ್ಲಿ ಟ್ರಕ್ ಡ್ರೈವರ್ ಕೆಲಸ ಮಾಡ್ತೀನಿ ಸರ್ ಮದುವೆ ಅಂತೂ ಈಗಲೇ ಆಗಲ್ಲ ಸರ್ ಒಂದು ಟ್ರಕ್ ಕೊಂಡ್ಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ ಮೇಲೆ ಅದು ನೀವು ಒಪ್ಕೊಂಡ್ರೆ ಪ್ರೀತಿ ಹೆಸರು ಹೇಳ್ಕೊಂಡು ಆಸ್ತಿ ಎಷ್ಟಿದೆ ಅಂತ ಕೇಳೋ ಅಳಿಯ ಬರ್ತೇನೆ ಅನ್ಕೊಂಡಿದ್ದೆ ಪರವಾಗಿಲ್ಲ ನನ್ನ ಕಾಲ ಮೇಲೆ ನಾನೇ ನಿಂತ್ಕೋತೀನಿ ಅಂತಿದ್ಯಾ ನಿನಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ ನನಗೆ ಇಷ್ಟ ಆದ ಮಗಳೇ ಥ್ಯಾಂಕ್ ಯು ಸರ್ ಬರ್ತೀನಿ ಸರ್ ಅಷ್ಟೇನಾ ಹುಡುಗ ಇಷ್ಟ ಆದ್ರೆ ಸಾಕ ಅವ್ರ ಫ್ಯಾಮಿಲಿ ಇಷ್ಟ ಆಗ್ಬೇಕು ಒಂದ್ಸಲ ಅವ್ರ ಅಪ್ಪನ ಬರಕ್ ಹೇಳೋ ಅಪ್ಪನ ಈಗಲೇ ಅಧ್ಯಕ್ಷರ ಮನೆಗೆ ಹೋಗೋ ಕೇಳು ಅವ್ರ ಮಗಳ ಹತ್ರ ನಾ ಮದ್ವೆ ಬಗ್ಗೆ ಏನೋ ಮಾತಾಡ್ಬೇಕಂತೆ ಲೇ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡಕ್ ಹೇಳು ಸರಿ ಬಿಡು ಸರ್ಪಂಚ್ ಮನೆಗೆ ನನ್ನ ಹುಡುಗಿ ನೋಡಕ್ಕೆ ಯಾರು ಗಂಡಿನ ಕಡೆಯವ್ರು ಬರ್ತಾ ಇದಾರಂತೆ ಆ ಹುಡುಗನ ಅಪ್ಪ ಇವತ್ತು ಮಾತಾಡಕ್ಕಿಂತಾನೆ ಬರ್ತಾ ಇರೋದು ಅವರು ಊರೊಳಗೆ ಬರೋಕ್ಕೂ ಮುಂಚೆನೆ ನೀನೇ ಹುಡುಗನ ಅಪ್ಪನಾಗ ಹೋಗಿ ಮದ್ವೆ ಮುರ್ದಾಕು ಫ್ರೆಂಡು ಮತ್ತೆ ನಮ್ ಡ್ರಾಮಾಗ್ ದುಡ್ಡು ನೀನ್ ಹೋಗಿ ಮದ್ವೆ ಮುರ್ದಾಕು ಫ್ರೆಂಡು ದುಡ್ಡಿನ ವಿಷಯ ನಾನು ನೋಡ್ಕೋತೀನಿ ನಮಸ್ತೆ ಅಂಕಲ್ ಬನ್ನಿ ಅಂಕಲ್ ಫಿಫೋ ಫಿಫ ಫಿಫಾ ಫಿ ಈ ತರ ಓವರ್ ಆಗಿ ಆಡೋದನ್ನ ನಿಲ್ಸಿ ಫಿಫ ಫಿಫ ಫೆ ಫೆ ನಿಮ್ಮ ಅಪ್ಪನ್ ಕರೆ ಅಂಕಲ್ ಬಂದ್ರ ಬನ್ನಿ ಬನ್ನಿ ನಮಸ್ಕಾರ ಕಿತ್ತೋಗಿರೋ ಸರ್ಪಂಚ ಫೇಸ್ಗೆ ಮರ್ಯಾದೆ ನನ್ನ ಮಗನ್ ರೇಂಜ್ಗೆ ಒಂದು ಎಂ ಪಿ ಒಂದು ಎಂ ಎಲ್ ಒಂದು ಗಲಾಟೆ ಫೈಫಾ ವೈಫಾ ಹೌದು ಅದಕ್ಕೇನೀಗ ಅಂಕಲ್ ಏನಿದಲ್ಲ ಇದು ಅಲ್ವಾ ನನ್ ಮನೆಗೆ ಬಂದ ನನ್ನೇ ಬೈದುದು ಅಲ್ದೆ ನನ್ನ ಹೆಂಡತಿ ಸರನ ಕದಿಯೋಕ್ ನೋಡ್ತೀರಾ ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ರೋ ಎಮೋಷನ್ ಟೈಮಿಗೆ ಸರಿಯಾಗಿ ಮನೇಲಿ ಹುಡುಗರಿಲ್ಲ ಇಲ್ದೇ ಇದ್ರೆ ಗುದ್ದೇ ಸಾಯಿಸ್ತಿದ್ರು ನೈಸ್ ಐಡಿಯಾ ಈ ತರ ಒಳ್ಳೆ ಐಡಿಯಾ ಕೊಟ್ಟಿರೋ ಸಂಪತ್ ಅವರೇ ವಿಜೇತರು ಏನ್ರು ನನ್ ಮನೆಗೆ ಬಂದು ನನ್ನೇ ಹೊಡಿತೀರಾ ಸತ್ರು ನಿನ್ ಮಗನಿಗೆ ನನ್ ಮಗಳು ಕೊಡಲ್ಲ ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಹೌಸ್ ಅಂಕಲ್
ಏನ್ ಮಗಳ ಇದೆಲ್ಲ? ಇದು ಬರೀ ಸ್ಯಾಂಪಲ್. ಲೆಟ್ಸ್ ಮೀಟ್ ಆನ್ ದ ಸ್ಟೇಜ್. Thank you.
ಕೊಟ್ಬಿಡೋಣ ಮಾವ. ಕಲೆನ ಯಾವಾಗ್ಲೂ ಅನುಭವಿಸು, ಪರ್ಸನಲ್ ಆಗಿ ತಗೋಬೇಡ. ಮತ್ತೆ ಅವನ್ ದುಡ್ಡು ಅವನಿಗೆ ಅದಲ್ಲೇ ಇದಿಲ್ಲೇ. ತುಂಬಾ ಚೆನ್ನಾಗಿ ಮಾಡಿದೆ ಕಣೋ, ಪ್ರೈಸ್ ನಿಂಗೆ. ಸಮಾಧಾನ ಸಮಾಧಾನ, ನೆಕ್ಸ್ಟ್ ಬರ್ತಾರೋ ಟೀಮು, ಲಾಸ್ಟ್ ಟೈಮ್ ವಿನ್ನರ್ಸು. ಅದಷ್ಟು ಸುಲಭ ಅಲ್ಲ, ಈಗಾಗಲೇ ಕಪ್ ಗೆದ್ದಷ್ಟೇ ಖುಷಿ ಪಡ್ತಾ ಇದಾರೆ. ನೀನೇನು ಫೀಲ್ ಆಗ್ಬೇಡ ಕಣೋ, ನಾನು ಹೇಳ್ತಾ ಇದ್ದೀನಲ್ಲ, ಪ್ರೈಸ್ ನಿಂಗೆ. ಕಪ್ಪು ನಮ್ದೇ ಫಿಫಾಫಿ ಈ ಸಾರಿ ಫಫು ಫಫಫಿ ಕಪ್ಪು ನಮ್ದೇ ಅಪ್ಪ. ಪಾಸ್ ಮಾಡಿದ ಪರ್ಫಾರ್ಮೆನ್ಸ್ ಚಿಂದಿ ಆಗಿತ್ತು. ಅವ್ರ ಮಗ ಏನಾದ್ರು ನೋಡಿದ್ರೆ ತಲೆ ಕೆಡಿಸ್ಕೊಂಡ್ಬಿಡ್ತಿದ್ದ. ಆಲ್ರೆಡಿ ಕೆಡ್ಸ್ಕೊಂಡು ಕೂತವನಲ್ಲಿ. ವಾಟ್ ಹ್ಯಾಪೆಂಡ್? ನಿಂತ್ಕೋಪ, ಸರ್ಪಂಚ್ ಅವ್ರ ಮನೆಗೆ ಹೋಗಿದ್ಯಾ? ಮದ್ವೆ ಸಂಬಂಧ ಮುರ್ದಾಕ್ತಾ? ಹೆತ್ತು ಮಗ ಪ್ರೀತಿಸಿದ ಹುಡುಗಿ ಅಂತ ಗೊತ್ತಿದ್ರು ಕೂಡ ಆ ಸಂಬಂಧನೇ ಹಾಳು ಮಾಡೋ ಅಂತ ಮನ್ಸು ಹೇಗಾದ್ರೂ ಬಂತು ನಿನಗೆ? ಅಪ್ಪ ಈ ಆಕ್ಟಿಂಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಇದನ್ನ ಆಚೆ ಮಾಡ್ಕೋ. ಮಹಾಕಾಳಿ ತಮ್ಮನಿಗೆ ಫೋನ್ ಮಾಡಿ ಹುಷಾರಾಗಿ ಮಾತಾಡು ಅಂತ ಹೇಳಿದ್ರು ಕೂಡ ಅಲ್ಲೂ ಹೋಗಿ ಸಂಬಂಧನ ಮುರ್ದಾಕ್ ಬಂದಿದ್ಯಾ ಅಂದ್ರೆ ಬೇಸಿಕ್ ಆಗಿ ನಿನ್ನ ಮಗ ಹ್ಯಾಪಿ ಆಗಿರೋದು ನಿನಗೆ ಇಷ್ಟನೇ ಇಲ್ಲ. ಅಪ್ಪ ಈ ಅಮಾಯಕಂತಾರ ಆಕ್ಟ್ ಮಾಡೋ ಪರ್ಫಾರ್ಮೆನ್ಸ್ ಎಲ್ಲ ಸಾಕು ಮಾಡು, ಅಸಹ್ಯ ಅನ್ಸುತ್ತೆ. ಸರಿ ಲವ್ ಹೋದ್ರೆ ಹೋಯ್ತು, ಒಂದು ಟ್ರಕ್ ಕೊಂಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗೋಣ ಅಂತ ಅವ್ರ ಕಾಲು ಇವ್ರ ಕಾಲು ಹಿಡ್ಕೊಂಡು 500,000 ಹೊಂಚಿ ಬೇರೂರಲ್ಲಿಟ್ಟಿದ್ದೆ. ಆ ದುಡ್ಡನ್ನು ಹಾಳು ಮಾಡ್ಬಿಟ್ಟಿಯಲ್ಲಪ್ಪ. ಹೇಳು ಆ ದುಡ್ಡನ್ನು ಎತ್ಕೊಂಡ್ಯೋ ಇಲ್ವೋ? ಫಿಫಿ ಫಾ ಫಫಮ್ ಫಫು, ಮದುವೆ ಕೆಡಿಸಿದ್ದಲ್ಲ ದುಡ್ಡು. ಸಾರಿ ಫ್ರೆಂಡ್, ನೀ ನನ್ನ ಅಣ್ಣನ ಹೊಡೆದಿಲ್ಲ ಅದಕ್ಕೆ ದುಡ್ಡು ಕೊಡ್ಬೇಡ ಅಂತ. ಹೋಗೋ. ಸಂಪತ್ತು ನೆನಪಿದ್ಯಾ, ನಾಳೆನೇ ಪರಿಷತ್ ನಾಟಕ ಫೈನಲ್, ದುಡ್ಡು ಅಡ್ಜಸ್ಟ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಿನ್ ಸ್ಟೇಜ್ ಹತ್ತಲ್ಲ. ಸಾಕು ಸುಮ್ನಿರಪ್ಪ, ಪ್ರಪಂಚದಲ್ಲಿ ಎಲ್ಲಾ ತಂದೆ ತನ್ನ ಮಗ 4 ಮೆಟ್ಲು ಮೇಲಿರ್ಬೇಕು ಅಂತ ಯೋಚನೆ ಮಾಡ್ತಾನೆ, ಆದ್ರೆ ನೀನೇನಪ್ಪ ನನ್ನ ತೊಳೆದು ಮೇಲ್ ಹೋಗಕ್ ನೋಡ್ತಾ ಇದ್ಯಾ? ಅದೆಂತ ಬುದ್ಧಿನಪ್ಪ ನಿಂದು? ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ಹುಚ್ಚು ಹಿಡಿತಾ ಇದೆ ನನಗೆ. ನೀನ್ ಮಾಡೋ ಕೆಲ್ಸಗಳನ್ನ ನೋಡ್ತಾ ಇದ್ರೆ ಮೆಂಟ್ ಆಗ್ತಾ ಇದೀನಿ ನಾನು. Thank you.
ಹರಿ ಹರಿ. ಇಷ್ಟು ಸಲ ಹರಿ ಹರಿ ಅಂದಿದ್ಯಾ ಅಂದ್ರೆ ನಾನು ಹರಿ ಪಾದಕ್ಕೆ ಸೇರ್ಕೊಳ್ಳೋ ಅಂತ ಮ್ಯಾಟರ್ ಯಾವ್ದು ಇರುತ್ತೆ. ಪಾಯಿಂಟ್ ಬಂದ್ಬಿಡು. ನಮ್ಮ ಮಗ ಮಗನ ಮಗನಂತವನ. ಅದೇ ಮಗನಂತವನ್ ಮಗ. ಫೋನ್ ಮಾಡಿ ಮಾಡಿ ದುಡ್ಡನ್ನ ಕೊಡ್ತೀನಿ ಅನ್ನ. ಬೀರುಲಿಟ್ಟಿದ್ದನ್ನ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರಂತ್ರಿ. ಹರಿ ಮಮ್ಮಿ ಮಮ್ಮಿ ಹರಿ ಲೇ ಬರೋ ತಿಂಗಳು ದೊಡ್ಡ ಆಫೀಸರ್ ಆಡಿಟಿಂಗ್ ಬಂದಾಗ ದುಡ್ಡಿಲ್ಲ ಅಂದ್ರೆ ನನಗೆ. ಯಾವನೋ ನೀನು ಬೆಳಗ್ಗೆ ಬೆಳಗ್ಗೆ ಸೂಟ್ ಹಾಕೊಂಡು ಭಿಕ್ಷೆ ಬೇಡಕ್ಕೆ ಬಂದಿದ್ಯಾ? ಗೋದಾವರಿ ಬ್ಯಾಂಕ್ ಆಡಿಟ್ ಮಾಡಕ್ ಬಂದಿರೋ ಆಫೀಸರ್. ಬ್ಯಾಂಕ್ ಹೋಗಿದ್ದೆ, ನೀವು ಇರಲಿಲ್ಲ. ಬರೋ ತಿಂಗಳು ಬಂದು ಸಾಯ್ತೀನಿ, ಬರ್ತೀನಿ ಅಂತ ಹೇಳಿದ್ರೆ. ಆಕ್ಚುಲಿ ನೆಕ್ಸ್ಟ್ ವೀಕ್ ನನ್ನ ವೈಫ್ ಅಂಡ್ ಕಿಡ್ಸ್ ಜೊತೆ ಯು ಎಸ್ ಟ್ರಿಪ್ ಪ್ಲಾನ್ ಮಾಡಿದ್ದೀನಿ, ಸೊ ಅಷ್ಟರಲ್ಲೇ ಆಡಿಟಿಂಗ್ ವರ್ಕ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಶಾಲ್ ವಿ ಗೋ? ಹಾ ಗೋ. ನೀವು ಲಂಡನ್ ಅಮೆರಿಕಾ ಅಂತ ಹೋಗ್ಬಿಡ್ತೀರಾ? ಆರಾಮಾಗಿ ಫ್ಯಾಮಿಲಿ ಜೊತೆ ಪ್ಲಾನಿಂಗ್ ಮಾಡ್ಕೊಂಡು ನಮ್ಗೆ ಏನು ಪ್ಲಾನಿಂಗ್ ಇರಲ್ಲ, ಬ್ಯಾಂಕ್ ಆಡಿಟ್ ಮಾಡಕ್ಕೆ ಟೈ ಅಂತ ಬಂದ್ಬಿಡ್ತೀರಾ ವಿತೌಟ್ ಪರ್ಮಿಷನ್ ಟೈ ಕಟ್ಕೊಂಡು. ಎಕ್ಸ್ಕ್ಯೂಸ್ ಮೀ, ಹಲೋ, ವಾಟ್ ಆರ್ ಯು ಸೇಯಿಂಗ್? ಸರ್, ವಾಟ್ ಐ ಆಮ್ ಆಕ್ಚುಲಿ ಟ್ರೈಯಿಂಗ್ ಟು ಸೇ ಈಸ್, ಹಾ, ಬರೋದೇನೋ ಬಂದಿದ್ದೀರಾ, ಒಳಗೆ ಬರಲ್ವಾ, ನಮ್ಮ ಮನೆ ನೋಡಲ್ವಾ, ಬನ್ನಿ. ಸರ್, ಪ್ಲಾಸ್ಟಿಂಗ್ ಮಾಡಿದ್ಮೇಲೆ ಇಲ್ಲಿ ಸೆಲ್ಫ್ ಹಾಕ್ಸಿದ್ದೀನಿ, ಮತ್ತೆ ಇಲ್ಲಿ ಇದೆಯಲ್ಲ ಇದನ್ನ ಸ್ಕೇಲ್ ಅಂತಾರೆ. ಚಿಕ್ಕ ವಯಸ್ಸಲ್ಲಿ ಇದು ನಿಮ್ಗೆ ಗೊತ್ತೇ ಇರುತ್ತೆ, ಟೀಚರ್ ನಿಮ್ಗೆ ಹೀಗೆ ಹೊಡೆದಿರ್ತಾರೆ. ಇದನ್ನ ಕುರ್ಚಿ ಅಂತಾರೆ, ಇದನ್ನ ಕನ್ನಡಕ ಅಂತಾರೆ. ಇದನ್ನ ಹೀಗೆ ಹಾಕೋಬಹುದು ಮತ್ತೆ ಹೀಗೆ ತೆಗಿಬಹುದು. ಇದನ್ನ ನಾಯಿ ಅಂತಾರೆ ಸರ್, ಗೊಂಬೆ ನಾಯಿ. ಇದು ಬೊಗಳೋದು ಇಲ್ಲ, ನಿಮ್ ತರ ಕಚ್ಚೋದು ಇಲ್ಲ ಸರ್. ಕೈಂಡ್ಲಿ ಪೇ ಅಟೆನ್ಷನ್ ಸರ್, ದಟ್ಸ್ ಅಬೌಟ್ ಮೈ ಹೌಸ್ ಆಲ್. ದಟ್ಸ್ ಆಲ್ ಸರ್. ಡನ್ನ? ಯಸ್ ಸರ್. 1:00 ಆಯ್ತು, ನಾವು ಬ್ಯಾಂಕ್ ಹೋದ್ರೆ ಬೆಟರ್. ಹೊರಟೋಗಿ ಸರ್ ನೀವು ಬ್ಯಾಂಕ್ಗೆ. ನೀವು ಹೋಗ್ತಿದ್ದಾಗ ಆಡಿಟಿಂಗ್ ಬುಕ್ ಎಲ್ಲ ತಕೊಂಡ್ ಕುತ್ಕೊಂಡಿರ್ತಾರಾ? ಏನ್ ಮಾತಾಡ್ತಿದ್ಯಾ ನೀನು? ವಾಟ್ ಐ ಆಮ್ ಆಕ್ಚುಲಿ ಟ್ರೈಂಗ್ ಟು ಸೇ ಇಸ್, ಲಂಚ್ ಟೈಮ್ ಸರ್, 1:00, ಎಲ್ಲರೂ ಊಟಕ್ಕೆ ಹೋಗಿರ್ತಾರೆ. ಬೇಡ ಬೇಡ ಅಂತ ನಮ್ಮ ಮನೆಗೆ ಬಂದಿದ್ದೀರಾ? ನಮ್ಮ ಆತಿಥ್ಯ ಸ್ವೀಕರಿಸಲ್ವಾ? ನಮ್ಮ ಶಿವಮೊಗ್ಗ ಆತಿಥ್ಯ. ಹೀಗಿದ್ದೀರಾ, ಸ್ವಲ್ಪನಾದ್ರೂ ತಿನ್ನಲ್ವಾ? ಐ ವಿಲ್ ಫೀಡ್ ಯು ಪರ್ಸ್ನಲಿ, ಬನ್ನಿ ಸರ್. ನೀವೇ ಬರ್ಬೇಕು ಸರ್, ಅಮ್ಮನಿಗೊಂತುತ್ತು, ಅಪ್ಪನಿಗೊಂತುತ್ತು, ತಾತನಿಗೊಂತುತ್ತು. ಅನ್ನ ಬಡಿಸ್ತಿದ್ದೀರಾ, ಪಿಂಡ ಇಡ್ತಿದ್ದೀರಾ? ನೋಟಿ ಸರ್, ಒಂದು ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ತೊಳ್ಕೊಳ್ಳಿ ಸರ್. ಪ್ರಪಂಚದಲ್ಲಿ 4 ಗಂಟೆ ಊಟಕ್ಕೆ ಬಡಿಸಿರೋ ರೆಕಾರ್ಡ್ ನಿಮ್ದೇ ಕಣ್ರಿ ಸರ್. ಇಟ್ ಮೈ ಪ್ಲೆಜರ್ ಸರ್. ಪ್ಲೆಜರ್ ಸರ್. ಟೈಮ್ ಆಯ್ದಾಯ್ತು, ಬ್ಯಾಂಕ್ ಹೋಗೋಣವಾ? ಹಾ, ಹೊರಟೋಗಿ ಸರ್. ಶಟರ್ ಓಪನ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ನೋಡ್ಕೊಂಡು ಕುತ್ಕೊಂಡು ಬಿಡಿ. ಹೇ, ವಾಟ್ಸ್ ರಾಂಗ್ ವಿತ್ ಯು? ಅಂದ್ರೆ ವಾಟ್ ಐ ಆಮ್ ಆಕ್ಚುಲಿ ಟ್ರೈಯಿಂಗ್ ಟು ಸೇ ಇಸ್ ಕ್ಲೋಸಿಂಗ್ ಟೈಮ್ ಅಲ್ವಾ ಸರ್, ಎಲ್ಲರೂ ಹೋಗಿ ಮಲ್ಕೊಂಡಿರ್ತಾರೆ. ನೀವು ಹೋಗಿ ಮಲ್ಕೊಳ್ಳಿ ಸರ್, ಐ ವಿಲ್ ಶೋ ಯುವರ್ ಬೆಡ್ರೂಮ್ ಸರ್. ಇಟ್ಸ್ ಓಕೆ, ನಾನು ಹೋಗ್ತೀನಿ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ಆದ್ರೂ ಬ್ಯಾಂಕ್ಗೆ. ಇಂಪಾಸಿಬಲ್ ಸರ್. ಯಾಕೆ? ಸಂಡೇ ಅಲ್ವಾ ಸರ್. ಓ ಗಾಡ್, ಆಡಿಟ್ ಮಾಡ್ತೀಯಾ? ನಿನ್ನ ನನ್ನ ತಂಗಿ ಕರ್ಕೊಂಡೋದ್ರೆ ತಾನೆ? ಶಿವಮೊಗ್ಗ ಪಾದಯಾತ್ರೆ ಬಾ.
ಅಣ್ಣ, ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ, ಒಂದು ವಾರ ಟೈಮ್ ಕೊಟ್ಟರೆ. ವಾರನ ಆಗಲ್ಲ, ಮೂರು ದಿನದಲ್ಲಿ ನೀನು ಟ್ರಕ್ ತೊಗೊಂಡೋಗಿಲ್ಲ ಅಂದರೆ ಈ ಟ್ರಕ್ನ ನೀನು ಮರ್ತ್ಬಿಡು. ನಿಮ್ಮ ತಂದೆ ಮಾಡಿದ ತಪ್ಪಿನ ಬಗ್ಗೆ ನಮ್ಮ ತಂದೆಗೆ ಹೇಳಿ ಒಪ್ಪಿಸ್ತೀನಿ. ಹೈದರಾಬಾದಲ್ಲಿ ಜಾಬ್ ನೋಡಕ್ಕೆ ಹೇಳ್ತೀನಿ, ಇಬ್ರು ಸೇರಿ ಹೊರಟು ಬಿಡೋಣ. ಟ್ರಕ್ ತಗೋಬೇಕು ಅಂತ ದುಡ್ಡು ಹೊಂದಿಸ್ತಾ ಇದ್ದೀನಿ, ಎರಡು ಮೂರು ದಿನ ನೋಡೋಣ, ಇಲ್ಲಾಂದ್ರೆ ನೀನು ಹೇಳ್ದಾಗೆ ಹೋಗೋಣ. ನನಗೂ ಇಲ್ಲಿರಕ್ಕೆ ಇಷ್ಟ ಆಗ್ತಿಲ್ಲ. ಬಾಸು, 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 ಬಾಸು. ಚಿಕ್ಕ ವಯಸ್ಸಿಂದ ನನಗಿಂತ ಅವ್ರ ಜೊತೆನೆ ಜಾಸ್ತಿ ಬೆಳೆದಿದ್ದಾನೆ. ಇದ್ದಕ್ಕಿದ್ದಂಗೆ ಅವ್ರು ಕಾಣಿಸ್ತಾ ಇರೋದಕ್ಕೆ ಈಗ ಮಗನೇ ತಾನೆ ಬೈದಿದ್ದು, ಅದಕ್ಕೆ ಮನೆ ಬಿಟ್ಟು ಹೋಗ್ಬಿಡದ. ಇಲ್ಲೇನ್ ಮಾಡ್ತಿದ್ದೀರಾ? ಅದೇ ಕಣೋ, ನಿಮ್ಮಪ್ಪ ಕಾಣಿಸ್ತಿಲ್ಲ ಅಂತ ಚಿಂತೆ ಮಾಡ್ತಿದ್ದಾನೆ. ಚಿಂತೆ ಮಾಡ್ತಿದ್ದೀರಾ? ಹಾಗಾದ್ರೆ ಹೋಗಿ ಗುಂಡಿಲ್ ಬಿದ್ದು ಸಾಯ್ ಹೋಗಿ. ಅದಲ್ಲಪ್ಪ ನೀರಣ, ನೀವುಗಳೇನೋ ಚಿಂತೆ ಮಾಡ್ತಿರ್ಬೋದು, ಆದ್ರೆ ನಾನ್ ಮಾತ್ರ ಸಾಕತ್ ಹ್ಯಾಪಿ ಆಗಿದ್ದೀನಿ. ಒಂದ್ ವೇಳೆ ಅವ್ರು ಮತ್ತೆ ಬಂದ್ರು ಕೂಡ ನಾನು ಪಾಲಕ್ ಸತ್ತ ಹಾಗೇನೆ. you
ಆಕಾಶವಾಣಿ ಶಿವಮೊಗ್ಗ ಕೇಂದ್ರ. ಹಾಯ್ ಮಕ್ಕಳ, ಭಾನುವಾರ ಬಂದಾಯ್ತು, ನಿಮ್ಮ ರೇಡಿಯೋ ಮಾಮನು ಬಂದಾಯ್ತು. ಒಳ್ಳೆ ಒಳ್ಳೆ ಕಥೆಗಳನ್ನು ಹೇಳೋಣ. ಈ ವಾರದ್ದು ಫಾರೆಸ್ಟ್ ಸ್ಟೋರೀಸ್, ಪೂರ್ತಿ ಮಜಾ ಮಾಡೋಣ. ಸಿಂಹ, ಹುಲಿ, ಮಕ್ಕಳೆಲ್ಲ ಸಿಂಹ. ಕಾಡಿನ ರಾಜ ಸಿಂಹನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತವೆ. ಸಿಂಹ, ನನ್ನನ್ನೇ ಸಾಯಿಸ್ತಿರೇನೋ? ಆಗ ಗರ್ಜನೆ ನೋಡಿ ಕ್ಷಮಿಸ್ಬಿಡು ರಾಜ, ಕ್ಷಮಿಸ್ಬಿಡು ಅಂತ ಎಲ್ಲ ಪ್ರಾಣಿಗಳು ಓಡೋಗ್ತವೆ. ನಾಲ್ಕು ಕಾಲಿ ಲಾರಿ ನಾಲ್ಕು ಮರಳು ಲಾರಿ, ನಾಲ್ಕು ಕಾಲಿ ಲಾರಿ ನಾಲ್ಕು ಮರಳು ಲಾರಿ, ನಾಲ್ಕು ಕಾಲಿ ಲಾರಿ ನಾಲ್ಕು ಮರಳು ಲಾರಿ, ನಾಲ್ಕು ಕಾಲಿ ಲಾರಿ. ನಿಮ್ಮಮ್ಮ ಎಷ್ಟು ಬಜೆ ಹಾಕಿದ್ರು ನಿನ್ ಬಾಯಿಗೆ? ಆ ಬಾಯಿ ನೋಡಿ ನೆಕ್ಕೋ, ನಿನ್ ತಂಗಿ ಬಿದ್ದಿದ್ದು ಸರಿಯಾಗಿ ಹೇಳಿದೆ ಬಿಡು. ಇದೇನ್ ಹೇಳ್ತಿ, ಏನೋ ಕಟ್ತಿದ್ಯಾ? ನನ್ನ ಮತ್ತೆ ಪಾಪು ನೆನಪಲ್ಲಿ ಇದ್ ಯಾವಾಗ್ಲೂ ನಿಮ್ ಕತ್ತಲೇ ಇರ್ಬೇಕು. ಬೆಳಗ್ಗೆನೆ ಬ್ಯಾಂಕ್ ಕರ್ಕೊಂಡು ಹೋಗ್ತೀನಿ ಅಂದೆ, ಬೆಟ್ಟದ ಮೇಲೆ ಕರ್ಕೊಂಡ್ ಬಂದಿದ್ದೆ ಯಾಕೆ ಸರ್? ಯಾವಾಗ ನೋಡಿದ್ರು ಬ್ಯಾಂಕು ಆಡಿಟಿಂಗ್ ಅಂತ ಇರ್ತಿರಲ್ಲ ಸರ್. ನಮ್ಮ ಶಿವಮೊಗ್ಗ ಅತಿಥಿಯನ್ನು ಸ್ವೀಕರಿಸಿ ಸರ್, ನಮ್ಮ ಶಿವಮೊಗ್ಗ ಅಂತ ಸವಿರಿ ಸರ್, ನೋಡಿ ಶಿವಮೊಗ್ಗನ ಸರ್. ಸೌಂದರ್ಯನ ಎಲ್ಲಿ ಸರ್? ಏನು ಅಂತ ಮಾತಾಡ್ತಿದ್ದೀರಾ ಸರ್? ಜಲಪಾತ ಸರ್, ಜಲಪಾತ. ಹೌದು ಸರ್, ಸಿಕ್ಕಾಪಟ್ಟೆ ಫೇಮಸ್ ಫಾಲ್ಸ್. ಫಾಲ್ಸ್ ನಯಾಗರ ಫಾಲ್ಸ್ ನೋಡಿದ್ಯಾ ಸರ್? ಫಾರಿನ್ ಹೋಗಿ ನಯಾಗರ ಫಾಲ್ಸ್ ಅವೆಲ್ಲ ನೋಡ್ತೀರಾ? ಇನ್ನೇನು ಪ್ರಮೋಟ್ ಮಾಡೋಣ, ನನಗೇನು ಅರ್ಥ ಆಗ್ತಿಲ್ಲ. ವಾಟ್ಸ್ ಯುವರ್ ಪ್ರಾಬ್ಲಮ್? ಏ ಅರಿಸ್ತಿದ್ಯಲ್ಲ ಯಾಕೆ? ಸರ್, ವಾಟ್ ಐ ಆಮ್ ಆಕ್ಚುಲಿ ಟ್ರೈಂಗ್ ಟು ಸೇ ಇಸ್, ಹಾ, ನಿಮ್ಮನ್ನ ಬೆಟ್ಟ ಹತ್ಸಿ ಇಳಿಸಿ ಎಲ್ಲನ ತೋರಿಸ್ತೀನಿ ಸರ್. ಇವೆರಡು ಬೆಟ್ಟಗಳು ಸರ್, ಇದು ದೊಡ್ಡ ಬೆಟ್ಟ, ಅದು ಚಿಕ್ಕ ಬೆಟ್ಟ. ಸರ್, ನಿಮ್ಗೆ ಈ ತರ ಬೆಟ್ಟ ಎಲ್ಲೂ ಸಿಗಲ್ಲ ಸರ್. ಇನ್ ಬಿಟ್ವೀನ್ ದೇರ್ ಇಸ್ ಎ ವಿ, ವಿ ಅಂದಿದ ತಕ್ಷಣ ಮೂವಿ ಅಲ್ಲ ಸರ್, ವಿ ಫಾರ್ ವ್ಯಾಲಿ, ವಿ ಎ ಎಲ್ ಎಲ್ ಐ. ಸರ್, ಆ ಬೆಟ್ಟದ ಮೇಲೆ ಹತ್ತು ನೋಡಿದ್ರೆ ತಿರುಮಲ ಕಾಣಿಸುತ್ತೆ ಸರ್. ಹತ್ತಿಸ್ತೀಯಾ ಹೆಂಗೆ? ಮತ್ತೆ ಹತ್ತಲ್ವೇನು? ಬ್ಯಾಂಕ್ ಹೋಗೋಣ. ಮತ್ತೆ ಬ್ಯಾಂಕು 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 ಅಂತಿರಲ್ಲ ಸರ್, ನಿಮ್ಗೆ ಎಂಟರ್ಟೈನ್ಮೆಂಟ್ ಪಲ್ಸೇ ಇಲ್ಲ ಸರ್. ಎಂಟರ್ಟೈನ್ಮೆಂಟ್, 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 ಎಂಟರ್ಟೈನ್ಮೆಂಟ್. ತುಂಬಾ ಫಾಸ್ಟ್ ಆಗಿ ನಡೀತಾ ಇದ್ದೀರಾ ಸರ್, ನಾನು ನೋಡ್ತಾನೆ ಇದ್ದೀನಿ. ಇವನು ಜಿಂಕೆ ತರ ಪಟಪಡ ಅಂತ ಓಡ್ತಾನೆ. ಈ ತರ ನಡೀತಾ ಇದ್ರೆ ಎರಡೇ ದಿನದಲ್ಲಿ ಶಿವಮೊಗ್ಗ ನೋಡ್ಬಿಡ್ತಾನೆ. ಇವನಿಗೆ ಬ್ರೇಕ್ ಹಾಕ್ಬೇಕು. ಹೇಗೆ? ನೀನು ಜಿಂಕೆ ತರ ಹೋಗಿ ಪ್ರೀತಿಯಿಂದ ಬೆಳೆಸಿರೋ ಹೂವಿನ ಪಾಟ್ ತಗೊಂಡ್ ಬಾ. ಸರಿ. ಬ್ಯಾಂಕು ಆಡಿಟಿಂಗ್, ಬ್ಯಾಂಕ್ ಆಡಿಟಿಂಗ್. ಜೈ ಸೀತಾಂಜನೇಯ. ಏನೋ ಗಾಳಿ ಜೊತೆ ಮಾತಾಡ್ತಿದ್ಯಾ? ಕಣ್ರೆಪ್ಪೆಲ್ ಬಚ್ಚಿಟ್ಟು ನೋಡ್ಕೊಳ್ಳೋ ಅಂತ ಅಪ್ಪ ಇದಾರಲ್ಲ, ಆ ಆನಂದ್ ಅಂತ ತರ್ಕೊಳಕಾಗ್ದೆ ಹುಚ್ಚಿಡ್ದು ಈ ಗಾಳಿಲಿ ಬಂದು ಕೂತಿದ್ದೀನಿ. ಅಂದ್ರೆ ನಿಮ್ಮಪ್ಪ ಕಳ್ತನ ಮಾಡಿದಾನ ಅಂತಂದ್ರೆ ನೀನು ನಂಬ್ತೀಯಾ? ಒಪ್ಕೊಂಡಿದ್ದಾಯ್ತಲ್ಲ, ಅವರೇ ಕದ್ರು ಅಂತ. ಕೆಲವು ಸತ್ಯಗಳನ್ನ ಬಾಯಿದೆ ಅಂತ ನಾವು ಹೇಳ್ಬೋದು ಕಣೋ, ಆದ್ರೆ ನಿಮ್ಮಪ್ಪಂಗೆ ಬಾಯಿಲ್ವಲ್ಲ, ಅದಕ್ಕೆ ಹೇಳಿಲ್ಲ. ಆಕ್ಚುಲಿ ನಿನ್ ಪಂಚಾಯತಿ ಅಧ್ಯಕ್ಷರ ಮಗಳನ್ನ ಪ್ರೀತಿ ಮಾಡ್ತಿರೋ ನಿಮ್ಮಪ್ಪಂಗೆ ಗೊತ್ತೇ ಇಲ್ಲ ಕಣೋ. ನೀನ್ ಕೊಟ್ಟಿದ್ನ ತಿನ್ಕೊಂಡು ಹಾಯಾಗಿ ಮನೇಲಿರೋದನ್ನ ಬಿಟ್ಟು ನಿಮ್ಮಪ್ಪ ಯಾಕೆ ನಾಟಕದ ಹುಚ್ಚಿಟ್ಕೊಂಡಿದ್ದ ನಿಂಗೆ ಗೊತ್ತಾ? ತನ್ನಲ್ಲಿರೋ ಟ್ಯಾಲೆಂಟ್ನ ಉಪಯೋಗಿಸಿ ಏನಾದರೂ ಒಂದು ಮಾಡಿ ಯಾವುದೇ ರೀತಿ ಲೋನ್ ಇಲ್ದಿರಾ ನಿನಗೊಂದು ಟ್ರಕ್ ಕೊಡಿಸ್ಬೇಕು ಅಂತ ನಿಮ್ಮ ಅಪ್ಪನ ಕನ್ಸು ಕಣ. ಆದರೆ ಪರಿಸ್ಥಿತಿನ ಉಪಯೋಗಿಸ್ಕೊಂಡು ಮಹಾಕಳಿ ತಮ್ಮ ನಿಮ್ಮಪ್ಪಂಗೆ ಮೋಸ ಮಾಡ್ದ, ಬೇರೆ ಯಾವುದು ದಾರಿ ಕಾಣಿಸ್ದೆ ಅವನಿಗೆ ಆ ದುಡ್ಡು ತಗೋಬೇಕಾಯ್ತು. ನಿಮ್ಮ
ಅಪ್ಪಂಗೆ ನಿನಗಿಂತ ಜಾಸ್ತಿ ಕಲೆ ಮೇಲೆ ಪ್ರೀತಿ ಅಂತ ಯಾವಾಗ್ಲೂ ಬೈತಾ ಇರ್ತೀಯಲ್ಲ, ಆದ್ರೆ ಅವ್ನು ನಿನಗೋಸ್ಕರ ಏನ್ ಕಳ್ಕೊಂಡ ಅಂತ ನಿನಗ್ ಗೊತ್ತಾ? ಸರ್, ನಿಮ್ ಫ್ರೆಂಡ್ ಸಂಪತ್ ಅನ್ನೋರ್ಗೆ ನಮ್ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡೋಣ ಅಂತಿದ್ದೀವಿ ಸರ್, ಬೇಗ ಟ್ರೈನ್ ಎತ್ತಿ ಬಂದ್ಬಿಡೆ ಕೇಳಿ ಸರ್. ಓಕೆ ಸರ್, ಓಕೆ ಸರ್. ಆ ಸಿನಿಮಾದವ್ರು ಫೋನ್ ಮಾಡಿದ್ರು ಕಣೋ, ನಿನ್ ಆಕ್ಟಿಂಗ್ ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ, ಅರ್ಜೆಂಟ್ ಆಗಿ ಬ್ಯಾಕ್ ಪ್ಯಾಕ್ ಮಾಡಿ ಹೊರಟ್ಬಿಡು. ಸರಿ ಕಣೋ. ಮಗುಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ, ಇದು ಲೈಫ್ ಲಾಂಗ್ ಇರೋ ತರ ಚಾನ್ಸಸ್ ಕೂಡ ಇದೆ. ಸುಸ್ತ ಆದಾಗೆಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾ ಇರಬೇಕು. ಅಲರ್ಟ್ ಆಗಿಲ್ಲ ಅಂದ್ರೆ ಮಗು ಪ್ರಾಣಕ್ಕೆ ಅಪಾಯ. ಪೇರೆಂಟ್ಸ್ ಅಲ್ಲಿ ಯಾರಾದರೂ ಒಬ್ರು ಯಾವಾಗ್ಲೂ ಜೊತೆಲೇ ಇರಬೇಕು. ಎಷ್ಟು ದೊಡ್ಡ ಆಫರ್! ಆರ್ಟಿಸ್ಟ್ ಆಗೋ ನಿನ್ ಕನ್ಸು ನನ್ಸಾಗತ್ತೆ ಕಣೋ, ಇವಾಗ ಸಡನ್ ಆಗಿ ಬೇಡ ಅಂದ್ರೆ ಹೆಂಗೋ? ನನ್ನ ಮಗನ ಆರೋಗ್ಯಕ್ಕಿಂತ ನನಗೆ ಮುಖ್ಯವಾದದ್ದೇನೂ ಇಲ್ಲ. ಅವನ್ನ ನಾನು ಹತ್ತಿರದಿಂದ ನೋಡ್ಕೋಬೇಕು. ನಿನ್ನ ಆರೋಗ್ಯ ಕಾಪಾಡೋದಕ್ಕೋಸ್ಕರ ಯಾವಾಗ್ಲೂ ನಿನ್ ಪಕ್ಕದಲ್ಲೇ ಇರಬೇಕು ಅಂತ ಅವನ್ ತನ್ನ ಟ್ಯಾಲೆಂಟ್ನ, ತನ್ನ ಕನ್ಸುಗಳನ್ನ ಎರಡನ್ನೂ ಸಂಪೂರ್ಣವಾಗಿ ಮರ್ತ್ಬಿಟ್ಟ ಕಣೋ. ದಿನ ತನ್ನ ಅದ್ಭುತವಾದ ಮಾತಿನಿಂದ ಸಾವಿರಾರು ಜನರನ್ನ ಆಕರ್ಷಣೆ ಮಾಡ್ತಿದ್ದ ನಿಮ್ಮ ಅಪ್ಪನ ಮಾತುಗಳು ಹೇಗ್ ನಿಂತೋಯ್ತಿ ನಿನಗೆ ಗೊತ್ತಾ? ಮಗು ಇಷ್ಟ ಅಂತ ಹಾಕೊಂಡೆ. ಮತ್ತು ಗಂಟ್ಲನ್ನ ಅವ್ನು ಕಳ್ಕೊಂಡು ಅದೇ ಮಳೆ ವಿರುದ್ಧ ಸೇಡ್ ತಿಳಿಸ್ಕೊಳಕ್ ಹೋದ ಆ ಮಯಕ ಕೊಡ ನಿನ್ನಪ್ಪ. ಪ್ರಕೃತಿಗೆ ಏನ್ ಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ? ನೀನ್ ಕೋಪದಲ್ಲಿ ಅದೇನೋ ಅಂದೆ, ಅದಕ್ಕೆ ಅವನು ಬೇಜಾರು ಮಾಡಿಕೊಂಡು ಎಲ್ಲೋ ಹೊರಟೋಗಿದ್ದಾನೆ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೋ, ಅವನ್ ವಾಪಸ್ ಬಂದ ಮೇಲೆ ನಿನ್ನ ಹತ್ರ ಇಸ್ಕೊಂಡಿರೋ 500,000 ರೂಪಾಯಿನ ಬಡ್ಡಿ ಸಮೇತ ಅವ್ನು ಹಿಂತಿರ್ಗಿಸ್ತಾನೆ, ತಿಳ್ಕೋ. ಹೇ ಹಗಲು ಉರಿವ ಸೂರ್ಯ ನಿಲ್ದೆ ಪೂರ್ತಿ ರಾತ್ರಿ ಶೂನ್ಯವಂತೆ, ಎಲ್ಲ ಪಾಪಕ್ಕೂ ಶಿಕ್ಷೆ ಇದೆ ಕಾಣದಂತೆ ಕಾಯೋ ಶಿವನಲ್ಲಿ. ಎಲ್ಲಿ ನಿನ್ನ ಹುಡುಕಲಿ ಇನ್ನು ಎಲ್ಲಿ ಅಲೆಯಲಿ, ನಿನ್ನ ದಾರಿ ಹುಡುಕುತ್ತಾ ಎಲ್ಲಿ ನಾನು ನಡೆಯಲಿ, ನಿನ್ನ ಧ್ಯಾನದಲ್ಲೇ ಜಗ ಸುತ್ತು ಬಂದಿದೆ, ಕಣ್ಣ ಹನಿಯೆಲ್ಲ ಭುವಿಗೆ ಜಾರಿದಂತಿದೆ, ನಿನ್ನ ಕಣದೇನೆ ಸಮಯ ಸಾಗದಾಗಿದೆ. ಎಲ್ಲಿರುವೆ ಎಲ್ಲಿರುವೆ ಎಲ್ಲಿ ನೀನು ಕೂತಿರುವೆ, ನೀನಿರದೆ ನೀನಿರದೆ ಊರಿಗೂರೆ ಬೇಡ ಅನಿಸಿದೆ. ಪ್ರೀತಿ ಮನಸ್ಸಿನಲ್ಲಿ ಹೆಚ್ಚೆ
ನಾನು ಕಾಣೋ ತಂಕ ಆಡುವೆನು ಹೀಗೇನೆ ಕಾಲ ಒಂದು ಮಾಯೆಯ ಹಾಗೆ ಕಣ್ಣ ಮುಚ್ಚಿ ಕೂತಂತೆ ಕಣ್ಣ ತೆರೆದು ನೋಡುವ ವೇಳೆ ನೀನೆ ಮಾಯವಾದಂತೆ ಜೊತೆಯಲ್ಲಿ ಇದ್ದಾಗ ಎಂದು ತಿಳಿಯದ ನೋವದು ಎದೆಯಲ್ಲಿ ಗಾಯವು ಮಾತ್ರ ಹೆಚ್ಚುತ್ತಲೆ ಕಾಡುವುದು ನೀನು ಇರದಂಥ ಮನೆ ಕಾಯುತ್ತಿದೆ ನಿಂಗಾಗಿ ಹಸ್ತಿಲದು ಕೇಳುತ್ತಿದ್ದಂತೆ ನಿನ್ನ ನೋಡೋಕ್ಕೆಂದೆ ಕಾದು ಕುಂತಂತೆ ಮಾಡಿದ ತಪ್ಪಿಗೆ ನಿನ್ ಜೀವನ ಯಾಕೆ ಹಾಳು ಮಾಡ್ಕೋತಿಯಾ ನಿಮ್ಮಿಬ್ರಿಗೂ ನಾನ್ ಮದುವೆ ಮಾಡಿಸ್ತೀನಿ ಎಲ್ಲಾದರೂ ಹೋಗಿ ಸಂತೋಷವಾಗಿರಿ ನಾನ್ ಬರಲ್ಲ ಸರ್ ನಮ್ಮ ಅಪ್ಪನ ಹುಡುಕ್ಬೇಕು ಇನ್ನೂ ಯಾಕೋ ಅಪ್ಪ ಅಪ್ಪ ಅನ್ಕೊಂಡಿದ್ಯಾ ನಿಮ್ಮಪ್ಪನೇ ನಿನ್ ಜೀವನ ಹಾಳು ಮಾಡಿದ್ದು ನಮ್ಮಪ್ಪ ನನ್ ಜೀವನ ಎಲ್ ಸರ್ ಹಾಳು ಮಾಡಿದ್ರು ನಮ್ಮಪ್ಪನೇ ನನಗೋಸ್ಕರ ಎಲ್ಲನೂ ಕಳ್ಕೊಂಡ್ರು ನಮಗೂ ನಿಮಗೂ ಬಾಯಿ ಇದೆಯಲ್ಲ ಸರ್ ಮನ್ಸಿಗೆ ಏನ್ ಬರುತ್ತೋ ಅದನ್ನೆಲ್ಲ ಮಾತಾಡ್ತೀವಿ ಪಾಪ ಅವ್ರಿಗೆ ಮಾತು ಬರಲ್ವಲ್ಲ ಯಾವ ತಪ್ಪು ಮಾಡಿಲ್ಲ ಅಂತ ನಡೆದಿದ್ದೇನು ಅಂತ ಹೇಳೋದಕ್ಕೆ ತುಂಬಾ ಟ್ರೈ ಮಾಡಿದ್ರು ಆದ್ರೆ ನಾನೇ ಈ ಬಾ ಇಟ್ಕೊಂಡು ಅರ್ಚಿ ಕಿರ್ಚಾಡಿ ಮನೆಯಿಂದ ಆಚೆ ಹೋಗು ಅಂತ ಹೇಳಿದೆ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿ ಪ್ರೀತಿಯಿಂದ ಹೇಳಿ ಅದನ್ನ ಸರಿ ಮಾಡ್ತಾರೆ ಯಾಕೋ ಗೊತ್ತಿಲ್ಲ ಮೀಸೆ ಚಿಗರ್ತಿದ್ದ ಹಾಗೆ ದೊಡ್ಡವರು ಏನೇ ಮಾಡಿದ್ರು ಸುಮ್ಮನೆ ಕೂಗಾಡಿ ಅವ್ರ ಮೇಲೆ ಅರ್ಚಾಡ್ತಾರೆ ನಾನು ನಮ್ಮ ಅಪ್ಪನ ಏನಾಯ್ತು ಅಂತ ಪ್ರೀತಿಯಿಂದ ಕೇಳಬೇಕಾಗಿತ್ತು ವಯಸ್ಸಾಗ್ತಿದ್ದ ಹಾಗೆ ತಂದೆ ತಾಯಿ ನಮಗೆ ಮಕ್ಕಳಾಗ್ತಾರಲ್ಲ ಸರ್ ಈಗ ನಮ್ಮಪ್ಪ ನನಗೆ ಮಗು ನನ್ನ ಮಗು ನನ್ನ ಹುಡುಕ್ಬೇಕು ಸರ್ ಎಷ್ಟು ಬೇಕಾದ್ರೂ ಕೊಡ್ತೀನಪ್ಪ ತಂದೆ ಆ ಬ್ಯಾಸ್ಕೆಟ್ಬಾಲ್ ಕೋಚ್ನ ಬೇಗ ಹುಡ್ಕೊಡೋ ನನಗೆ ನೀನು ಎಷ್ಟು ಬೇಗ ಹುಡ್ಕೊಡ್ತೀಯ ಅಷ್ಟು ಒಳ್ಳೇದು ನೀನೇನಾದ್ರೂ ಮಾತಾಡ್ತೀಯ ಅಯ್ಯ ಬಲ್ಲೆ ಬಿಸಕ್ಕೆ ಮಗನೇ Thank you.
ಲೋ ಸೂರ್ಯಣ್ಣ, ನಮ್ಮವ್ನು ಏನ್ ಇಟ್ಕೊಂಡು ಎದುರಾಡ್ದ ಅಂತಣ್ಣ, ಪೋಲ್ ಜಂಪಿಂಗ್ ಕೋಚಿಂಗ್ ಕೊಡ್ಸ್ಬಿಡಣ್ವಾ, ಎಷ್ಟಾದ್ರೂ ಪರವಾಗಿಲ್ಲ. Just 3 days what? More. 3 more days? Unexpected. How these things happen. How innocent you are. Please, stop please listen to me. Stop this stupid explanation. Please, have Gaali, to take please. This approaching. Lo, Surya, yeh no matta idhya? Nam appan huduk tae dini, sir. Lo, adar jodel duddu huduk pudo. Nam dodda officer audit on dhidhikki idhi shuma gani suttas tae dini kano. Angela, yeh nagala, sir. Lo, nam duddu kano. Management, sir. New manager alva. Mommy. Hello. Illi gyaak karkon bandi idhya? Maadti niro. ಸರ್, ದಿಸ್ ಇಸ್ ಕಾಲ್ಡ್ ಹೈನುಗಾರಿಕೆ ಸರ್. ಇದನ್ನ ತೋರಿಸೋಣ ಅಂತ ನಾನು ಕರ್ಕೊಂಡು ಬಂದೆ ಸರ್. ನೀನು ಬ್ಯಾಂಕ್ ಮ್ಯಾನೇಜರ್ ಟೂರಿಸ್ಟ್ ಗೈಡ್ ಸರ್? 1:2 ಫಾರ್ ಯು ಸರ್. ಮುಗಿತಾ, ನಡಿ ಬ್ಯಾಂಕ್ ಹೋಗೋಣ. ಸರ್ ಏನ್ ಸರ್ ನೀವು ಬ್ಯಾಂಕು 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 ಅನ್ಕೊಂಡು ಇಲ್ಲಿದೆ ಸರ್ ಬ್ಯಾಂಕು, ಜೇನಿನ್ ಬ್ಯಾಂಕು ನೋಡಿ ಸರ್.
ಲೇಟ್ ಆಗೋತಾರೆ ಇದೆ. ಪ್ಲೀಸ್ ವಾಟ್ ನಾನ್ಸೆನ್ಸ್ ಪ್ಲೀಸ್ ಬೇಬಿ ಪ್ಲೀಸ್ ಇವನ್ ಐ ಆಮ್ ಫೆಡ್ ಅಪ್ ಆಫ್ ಆಲ್ ದಿಸ್ ಓಕೆ ಯು ಕಾಂಟ್ ರೀಸನ್ ಜಸ್ಟ್ ಲಿಸನ್ ಬೇಬಿ ಪ್ಲೀಸ್ ಓಕೆ ಫೈನ್ ಐ ವಿಲ್ ಸೆಂಡ್ ಯು ದಿ ರಿವರ್ಸ್ ಪೇಪರ್ಸ್ ಗುಡ್ ಬೈ ಸರ್ ಸರ್ ಕ್ಯಾನ್ ವಿ ಕಂಟಿನ್ಯೂ ದ ಟೂರ್ ಸರ್ ಸ್ಟಾರ್ಟ್ ಹಸು ದ ಕೌ ಶಿವಮೊಗ್ಗ ಹಸು ಹಸು ಬೆಳ್ಳಗಿದೆ ನಿಮ್ಮ ಕೂದಲಿಂತರ ಗೋಧಿ ಬಣ್ಣದಲ್ಲಿರೋದು ನಿಮ್ಮ ಚರ್ಮತ್ತರ ಸರ್ ಹಸುವಿನ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋದೇನಿದೆ ಕೆಳಗಿಂದ ಹಾಲು ಕೊಡುತ್ತೆ ಹಿಂದೆಯಿಂದ ಸಗಣಿ ಹಾಲಲ್ಲಿ ಕಾಫಿ ಮಾಡ್ಕೋಬಹುದು ಸಗಣಿಲಿ ಬೆರಣಿ ಮಾಡ್ಕೋಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಹಸು ಅಂಬ ಅನ್ನೋದ್ರಲ್ಲಿ ಕಂಫರ್ಟೇಬಲ್ ಏನು ಅಂಬ ಒನ್ಸ್ ಮೋರ್ ಅಂಬ ಲೌಡರ್ ಅಂಬ 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 ಸರ್ ಸರ್ ನೀವು ಕಿರ್ಚಿದ್ದನ್ನ ಮುಗಿಸಿದ್ರೆ ಪಕ್ಕದಲ್ಲೇ ಕೋಳಿ ಫಾರ್ಮ್ ಇದೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಸರ್ ಕೋಳಿನ ಸೇಮ್ ಎಕ್ಸಾಕ್ಟ್ಲಿ ಸರ್ ಹೋಗೋಣ ಸರ್ ತಮ್ಮ ಆ ಮಹಾಕಾಳಿ ನಿನ್ನ ತಂದೆ ಬಗ್ಗೆ ಊರು ತುಂಬಾ ಬಾಯಿ ಬಂದಂಗೆ ಮಾತಾಡ್ತಿದ್ದಾನಂತೆ ಅವನ ಮೇಲೆ ಕೈ ಮಾಡ್ದ ಅನ್ನೋ ಕೋಪದಿಂದ ಒಂದ್ ವೇಳೆ ಅವನೇ ನಿಮ್ಮ ಅಪ್ಪನೇನಾದ್ರು ಮಹಾಕಾಳಿ ನಮ್ಮ ಅಪ್ಪ ಎಲ್ಲಿ ನನಗೇನೋ ಗೊತ್ತು ಅದಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ ಹೊರಡು ಇಲ್ಲಿಂದ ಹೊರಡು ಬಾಪ ಬಾ ನಡಿ ನಿಮ್ಮ ಅಪ್ಪ ನನಗ ಹೊಡೆದಂಗೆ ಇನ್ಯಾರಿಗೋ ಹೊಡೆದಿರ್ತಾನೆ ಅವನಿಗೆ ಅಲ್ಲೆಲ್ಲ ಉರ್ದಿರುತ್ತೆ ಅವನಿಗೆ ಹತ್ತು ಬಿಟ್ಟಿರ್ತಾನೆ ಯಾವ್ದೋ ನದಿ ತೀರದಲ್ಲಿ ಅವನ ಹೆಣ ತೇಳ್ತಾ ಇರುತ್ತೆ ಹೋಗ್ ಹುಡುಕೋ ಹೇಳೋ
ಪಂಚ ಬಿಚ್ಚು ಹೊಡಿತಾವ್ರು ಬದುಕಿದ್ದಾರೆ ಅಂತ ಅನ್ಸುತ್ತಾಣ. ಅವನಿಗೇನಾದ್ರೂ ಆದ್ರೆ ನಾನು ಬದುಕೋದಿಲ್ಲ ಅಣ್ಣ, ನಾನು ಬದುಕೋದು. ತಮ್ಮ ಉಸಿರಾಡ್ತಿಲ್ಲ ಕಣ, ಮೆಡಿಕಲ್ ಶಾಪ್ಗೆ ಹೋಗಿ ಔಷಧಿ ತಗೊಂಡು ಬಂದು ನೀನು ಹುಷಾರಾಗಿ ಹೇಳ್ಕೊ. Thank you.
ದಿನ ಮನೆ ಮುಂದೆ ಇರೋ ಗುಂಡಿ ನುಡ್ಕೋದ್ ಬಿಟ್ಟು ಊರೆಲ್ಲ ಹುಡುಕ್ತಾ ಇದ್ವಾ? ನಾವೇನ್ ಚಿಕ್ಕ ಮಕ್ಕಳ ಓಡ್ಕೊಂಡು ಬಂದು ಅದ್ರಲ್ಲಿ ಬೀಳೋದಕ್ಕೆ? ಈಗ್ಲಾದ್ರೂ ಮುಚ್ಚಿಸ್ತೀರಾ? ಎಷ್ಟಾಗತ್ತೆ? ಆವಾಗಾದ್ರೆ 25. ಈಗ ನಮ್ ವ್ಯಾಲ್ಯೂ ಹೆಚ್ಚಾಗೈತಲ್ವಾ? 50. ಎರಡ್ ಸಾವಿರದ 2020-2021 ವರ್ಷದ ನಮ್ಮ ಕರ್ನಾಟಕ ಮಂಡಳಿಯ ನಾಟಕ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ನಮ್ಮ ಗಾಳಿ ಸಂಪತ್ ಅವರಿಗೆ ನಮ್ಮ ಸುಂದರ ಶೆಟ್ಟಿ ಅವರು 8 ಲಕ್ಷ ರೂಪಾಯಿ ಚೆಕ್ ಅನ್ನ ಬಹುಮಾನವಾಗಿ ಕೊಡುತ್ತಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ನನ್ನ ಮಗ ಇಡೀ ಪ್ರಪಂಚದಲ್ಲೇ ನಂಬರ್ 1 ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗಬೇಕು ಸರ್. ಸರಿ ಸರಿ, ಮೊದಲು ಬ್ಯಾಸ್ಕೆಟ್ ಅಲ್ಲಿ ಬಾಲ್ ಹಾಕೋನು. ಬಾಲ್ ಚೆನ್ನಾಗಿ ಎಸಿತಾನೆ ಅಂದಲ್ಲೋ. ನನ್ನ ಮಗ ಯಾವಾಗ್ಲೂ ಕೆಳಗಡೆ ಎಸೆಯೋದು. ಬಾಲ್ ನ ಮೇಲೆ ಬಾಸ್ಕೆಟ್ ಅಲ್ಲಿ ಹಾಕಿದ್ರೆ ಕಣೋ ಬಾಸ್ಕೆಟ್ ಬಾಲ್. ಹೋಗ್ಲಿ, ಆ ಬಾಸ್ಕೆಟ್ ನಿಂತಿ ಕೆಳಗಿಡ್ಬೋದ ಸರ್? ಹಾಗೆ ನಾವು ಶಿವಮೊಗ್ಗನೆಲ್ಲ ಸುತ್ಕೊಂಡು ಬ್ಯಾಂಕ್ಗೆ ಬಂದಿದ್ದೀವಿ ಸರ್. ಇನ್ನು ನೀವು ಆಡಿಟಿಂಗ್ ಬುಕ್ನೆಲ್ಲ ನೋಡ್ಕೊಳ್ಳಿ ಸರ್. ಐ ವಾಂಟ್ ಟು ಸಿ ಆಲ್ ದ ಲೆಡ್ಜರ್ಸ್. ಐ ವಾಂಟ್ ಟು ಸಿ ಆಲ್ ದ ಫೈಲ್ಸ್. ಏನೋ ಸೂರಿ ದುಡ್ಡಿನ ಪ್ಯಾಕೆಟ್ ಕೊಟ್ಟನಾ? ಕೊಟ್ಟ ಸರ್. ಆದ್ರೆ ನಾನು ಬ್ಯಾಂಕ್ ನ ಪಕ್ಕದಲ್ಲಿ ಇಟ್ಕೊಂಡು ಡಿಫೆಂಡ್ ಮಾಡ್ತಾ ಇದ್ದೆ ಸರ್. ಪಾರ್ಸಲ್ ಒಂದು ಯಾವನ ಎತ್ಕೊಂಡು ಹೋಗ್ಬಿಟ್ಟು ಅವನೇ, ಅವನಿಗೋಸ್ಕರ ಹುಡುಕ್ತಾ ಇದ್ದೀನಿ ಸರ್. ಅವ್ನ ಹೇಗಾದ್ರೂ ಮಾಡಿ ಹಿಡಿತೀನಿ ಸರ್. ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಏನು? What are you waiting for? I want to see all the ledgers right now. I want to see your office. ಮಾತಾಡು, ಆ ಬ್ಲ್ಯಾಂಕ್ ಫೇಸ್ ಏನು? ಶಿವಮೊಗ್ಗ ಏನು ನೋಡಿದ್ರಿ? ಸಾಗರ ನೋಡಲ್ವಾ? ಅಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಸರ್. ಜೈ ಬೋಲೋ ಕೆಂಗಲ್ ಹನುಮಂತ ರಾಯನಿಗೆ. ನೋಡ್, ನಾನ್ ನೋಡ. ನಾನ್ ನೋಡಲ್ಲ. ಅದೇ ನಿನ್ ತಲೆ ಬಿಡ ಹೊಡೆದಕ್ಕೆ. ಬಾ ನೋಡೋಣ, ಬಾ. ಬರ್ತೀನಿ, ಬಾ. ಬಂದೆ ನೋಡು ಹನುಮಂತ, ನನಗೋಸ್ಕರ ಬಂದ್ಯಾ. ಇರ ದೇವ್ರ, ನನ್ನೆ ಬ್ಲಾಕ್ ಮೇಲ್ ಮಾಡ್ತೀನೋ? ರೋಡ್ ನೋಡ್ತೀಯ, ನನ್ನೆ ನೋಡ್ತೀಯ? ರೋಡ್ ನೋಡ್ತೀಯ, ನನ್ನೆ ನೋಡ್ತೀಯ? ರೋಡ್ ನೋಡ್ತೀಯ, ನನ್ನೆ ನೋಡ್ತೀಯ? ಏ ರೋಡ್ ನ ನೋಡು, ರೋಡ್ ನ ನೋಡ್ತಾ ಇರ್ಬೇಕು. ಖುಷಿ
ಕೂಡ ಇವ್ರದೇ ಸಿಲೆಬಸ್ಸು.